ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ನೀವು ತಾನೇ ನಮ್ಮ ಸಂಗಡ ಇದ್ದು ವಾಕ್ಯದ ಮೂಲಕ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನಾವು ಏನನ್ನು ಅರ್ಥ ಮಾಡ್ಕೋಬೇಕು, ಏನನ್ನು ಸರಿಪಡಿಸ್ಕೋಬೇಕು, ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು, ದೇವರೇ ವಾಕ್ಯದ ಮೂಲಕ ನಮಗೆ ಮಾರ್ಗದರ್ಶನ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಇವತ್ತಿನ ಅಂಶ ಬಂದು ವಾಕ್ಯದಲ್ಲಿರುವವರ ವಿಧೇಯತೆ ಎಂಬುದಾಗಿ. ವಾಕ್ಯದಲ್ಲಿರುವವರ ವಿಧೇಯತೆ, ಒಂದನೇ ವಚನನೇ ಇಲ್ಲಿ ನಾವು ನೋಡ್ತೀವಿ 28:1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೇ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಆತನ ವಾಕ್ಯವನ್ನ, ಆತನ ಮಾತನ್ನ ನಾವು ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳಿ. ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದ್ರೆ ನಾವು ಅಷ್ಟೊಂದು ಶ್ರದ್ಧೆ ಭಯ ಭಕ್ತಿಯಲ್ಲಿ ಕೇಳ್ತೀವಿ. ಆದ್ರೆ ಸೇವಕರು ಮಾತಾಡ್ತಾರಂದ್ರೆ ಅದು ಸೇವಕರ ಮಾತಲ್ಲ, ದೇವರ ಒಂದು ಮಾತು. ದೇವರ ಮಾತೆ ಇದು ನನಗೂ ಮತ್ತೆ ಇಲ್ಲಿರುವಂತ ನಿಮ್ಮೆಲ್ಲರಿಗೂ ಸೇರಿ ದೇವರು ಈ ವಾರ ನಮಗೆ ಬೇಕಾಗಿರುವಂತಹ ಆಹಾರ ಈ ಒಂದು ಪೀಠದಿಂದ ಕೊಡ್ತಾ ಇರುವಂತದ್ದಾಗಿದೆ. ಮೊದಲು ದೇವರ ಮಕ್ಕಳಾಗಿ ನಾವು ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳುವಂತವರಾಗಿರ್ಬೇಕು ಅಂತ. ಸೈತಾನನು ತಡೆ ಮಾಡೋದೇ ವಾಕ್ಯ ಕೇಳುವಾಗ. ನೀವು ಗಮನಿಸ್ತೀರೋ ಇಲ್ಲೋ ಗೊತ್ತಿಲ್ಲ, ನೀನು ದೇವರ ವಾಕ್ಯ ಕೇಳಿದ್ರೇನೆ ನೀನು ಬದಲಾಗೋದು ಅಂತ ಸೈತಾನ ಗೊತ್ತು. ನೀನು ದೇವರ ವಾಕ್ಯ ಕೇಳಿದ್ರೆ ನೀನು ಬದಲಾಗ್ತೀಯ, ದೇವ್ರ ಬಗ್ಗೆ ತಿಳ್ಕೊಳ್ತೀಯ, ಇನ್ನು ನೀನು ಬಲ ಹೊಂದತೀಯ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ವಾಕ್ಯ ಕೇಳೋ ಸಮಯದಲ್ಲೇ ಅವನು ತೊಂದರೆ ಮಾಡ್ತಿರ್ತಾನೆ ನಮಗೆ. ಆದ್ರೆ ದೇವ್ರು ಹೇಳ್ತಿರೋದೇನು ಗೊತ್ತಾ, ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು ಅಂತ. ಅಷ್ಟೇ ಅಲ್ಲ, ನಾನೀಗ ಬೋಧಿಸುವ ಈ ಆಜ್ಞೆಗಳನ್ನ ಅನುಸರಿಸಿ ನಡೀಬೇಕು ಎಂಬುದಾಗಿ. ದೇವ್ರ ವಾಕ್ಯ ನನಗೆ ಗೊತ್ತು ಅಂತ ತಿಳ್ಕೊಂಡಿದ್ರೆ ಸಾಲದು, ಆ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೀಬೇಕು ಅಂತ ಹೇಳಿ ಕೆಳಗಡೆ ಇರೋದೆಲ್ಲ 19 ತನಕನು ಕೂಡ ಆಶೀರ್ವಾದಗಳು ಶಾಪಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ವಾಕ್ಯವನ್ನ ಹಿಡ್ಕೊಂಡು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನೀನು ನಡ್ಕೊಳ್ಳುವಾಗ ಯಾವ ರೀತಿ ನಿನ್ನ ಎಲ್ಲಾ ಕೆಲಸಗಳಲ್ಲಿ ದೇವರು ಆಶೀರ್ವದಿಸ್ತಾರೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ನೀನು ಆ ದೇವರ ವಾಕ್ಯವನ್ನ ಕೇಳಿ ಕೂಡ ಅದರಂತೆ ನಡೆಯದೇ ಇದ್ರೆ ಯಾವ ರೀತಿಯ ಶಾಪಗಳು ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಸಂಭವಿಸುತ್ತೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಿನ್ನ ಜೀವನ ಆಶೀರ್ವಾದವಾಗಿರ್ಬೇಕು ಅಂದ್ರೆ ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಿ ಅದರಂತೆ ನಡ್ಕೋಬೇಕು. ಒಂದು ವೇಳೆ ನಿನ್ನಿಷ್ಟಕ್ಕೆ ನೀನು ಬದುಕೋದಾದ್ರೆ ಖಂಡಿತ ಶಾಪಕ್ಕೆ ಒಳಗಾಗ್ತೀಯ, ಸೈತಾನನು ನಿನ್ನ ಜೀವಿತವನ್ನ ದುರುಪಯೋಗ ಮಾಡಿಕೊಂಡು ನಾಶ ಮಾಡ್ತಾನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಮಧ್ಯಕಾಲೀನ ಸಭೆ ಅಂತ ಹೇಳಿ ಹೇಳ್ತೀವಿ, ಆದಿ ಸಭೆಯ ಸಮಯದಲ್ಲಿ ಈಗ ನಾನು ಅಪೋಸ್ತಲರ ಒಂದು ವಿಶ್ವಾಸ ಅರಿಕೆ ಬಗ್ಗೆ ನಾನು ಹೇಳಿದೆ. ಆ ಅಪೋಸ್ತಲರಲ್ಲಿ ಎಲ್ಲರೂ ಸೇರಿ ಆ ಒಂದು ನಂಬಿಕೆ ಅರಿಕೆನ ಬರೆದಿದ್ದಾರೆ, ನಾವೇನನ್ನ ನಂಬಬೇಕು ಅಂತ ಹೇಳಿ. ಆದ್ರೆ ಬರ್ತಾ ಬರ್ತಾ ಆ ಮಧ್ಯಕಾಲೀನ ಸಭೆ ಅಂತ ನಾವೇನ್ ನೋಡ್ತೀವಿ, ಮಿಡಿವಲ್ ಚರ್ಚ್ ಅಂತ, ಅದು ದೇವರ ವಾಕ್ಯವನ್ನು ಬಿಟ್ಟುಬಿಡ್ತು. ಆ ಸಭೆ, ಆ ಸೇವಕರು ಸತ್ಯ ವಾಕ್ಯಗಳನ್ನ, ಕ್ರಿಸ್ತನ ಕುರಿತಾದಂತ ವಾಕ್ಯಗಳನ್ನ ಬೋಧನೆ ಮಾಡೋದನ್ನ ಬಿಟ್ಬಿಟ್ರು. ಅದಕ್ಕಾಗಿನೇ ಸಭೆಗಳು ಒಂದೊಂದಾಗಿ ನಾಶವಾಗ್ತಾ ಇಲ್ಲದೆ ಬಲಹೀನವಾಗ್ತಾ ಹೋಯಿತು. ಆ ಸಮಯದಲ್ಲಿ ಅನೇಕ ಸುಳ್ಳು ಬೋಧನೆಗಳು, ಸುಳ್ಳು ಸಿದ್ಧಾಂತಗಳು ಸಭೆಗಳು ಒಳಗಡೆ ಪ್ರವೇಶ ಮಾಡಿತು. ಎಷ್ಟು ಮಟ್ಟಿಗೆ ಸುಳ್ಳು ಬೋಧನೆಗಳು ಅಂದ್ರೆ ಯೇಸುವನ್ನೇ ಮರೆಯುವಂಥದ್ದು. ಈಗ ಯೆಹೋವನ ಸಾಕ್ಷಿಗಳು ಅಂತ ಇದ್ದಾರೆ, ಜೆಹೋವಾ ವಿಟ್ನೆಸ್ ಅಂತಾರೆ. ಆ ಯೆಹೋವನ ಸಾಕ್ಷಿಗಳು ಯೇಸುವನ್ನೇ ನಂಬೋದು ಬೇಡ, ಯೇಸು ಅಲ್ಲ ಮುಖ್ಯ, ತಂದೆಯಾದ ದೇವರೇ ಮುಖ್ಯ ಅಂತ ಹೇಳ್ಬಿಟ್ಟು ತಂದೆಯನ್ನ ಮಾತ್ರ ನಂಬುವವರು ಆಗಿದ್ದಾರೆ. ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಿದೆಯೋ, ಸುಳ್ಳು ಬೋಧನೆ ಇದು.
ಯಹೋವನ ಮಾತ್ರ ನಂಬೋದು ಕೂಡ ಸುಳ್ಳು ಬೋಧನೆ. ಇಲ್ಲಿ ಯೇಸು ಮೂಲಕ ನಾವು ತಂದೆ ಬಳಿಗೆ ಹೋಗ್ಲಿಕ್ಕೆ ಆಗೋದು. ಅವರು ತ್ರಿಯೇಕ ದೇವರು, ನಾವು ತಂದೆ ಮಗ ಪರಿಶುದ್ಧಾತ್ಮನ ನಂಬುವಂತವರಾಗಿದ್ದೇವೆ. ಆಮೇನ್. ಅವರು ಬೋಧನೆ ಮಾಡೋದು ತಂದೆಯನ್ನ ಮಾತ್ರ ನಂಬೇಕಾಗಿರೋದು. ಯೇಸು ದೇವರ ಮಗ ಆದ್ರೆ ದೇವರಲ್ಲ ಅಂತ ಹೇಳ್ತಾರೆ ಅವರು, ಅದನ್ನೇ ಸುಳ್ಳು ಬೋಧನೆ ಅಂತ ಹೇಳೋದು. ಈ ತರದ ಅನೇಕ ಸುಳ್ಳು ಬೋಧನೆಗಳು, ಸಿದ್ಧಾಂತಗಳು ಬಂತು. ಇದು ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡೋರು ಇದ್ದಾರೆ. ಬೈಬಲಲ್ಲಿ ಇದೆ, ಸಬ್ಬತ್ ದಿನವನ್ನ ನಾವು ದೇವರ ದಿನ ಅಂತ ಪರಿಗಣಿಸ್ಬೇಕು, ಅದಕ್ಕಾಗಿ ಸಬ್ಬತ್ ದಿನದಲ್ಲೇ ನಾವು ಆರಾಧನೆ ಮಾಡ್ಬೇಕು ಅಂತ ಬೋಧನೆ ಮಾಡ್ತಾರೆ. ಯಾವ ದಿನ ಅದು ಸಬ್ಬತ್ ದಿನ ಆದ್ರೆ? ಶನಿವಾರ. ಶನಿವಾರದ ಆರಾಧಕರು ಅವ್ರು ಹೇಳ್ತಾರೆ, ಬೈಬಲಲ್ಲಿ ಹೇಳಿರೋದು ವಾರದ ಕೊನೆಯ ದಿನ ಶನಿವಾರ, ಆ ದಿನ ಸಭೆಗೆ ಹೋಗಿ ನಾವು ಯಹೋವನನ್ನ ಆರಾಧನೆ ಮಾಡಬೇಕು ಅಂತ. ಆದ್ರೆ ಯೇಸು ಬಂದು ಹೇಳಿರೋದೇನು, ಸಬ್ಬ ದಿನದ ಯಜಮಾನನು ನಾನು ಅಂತ ಹೇಳಿದ್ದಾರೆ. ಆಮೇ ಸಬ್ಬ ದಿನದ ಯಜಮಾನ ನಾನು. ಸಬ್ಬ ದಿನವನ್ನ ನಾನು ಮನುಷ್ಯರಿಗೋಸ್ಕರ ಮಾಡಿಕೊಟ್ಟಿದ್ದೇನೆ ವಿನಃ ಮನುಷ್ಯರನ್ನ ನಾನು ಸಬ್ಬ ದಿನಕ್ಕಾಗಿ ಸೃಷ್ಟಿ ಮಾಡಿಲ್ಲ. ಸಬ್ಬ ದಿನಕ್ಕಿಂತ ದೊಡ್ಡವನು ಮನುಷ್ಯ, ಮನುಷ್ಯರಿಗಿಂತ ದೊಡ್ಡವರು ದೇವರು. ಆಮೇ ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಯಾವ ರೀತಿ ಅವರು ಈ ತಪ್ಪಾದ ವಾಕ್ಯಗಳನ್ನು ಹಿಡ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿ, ಸುಳ್ಳು ಬೋಧನೆ ಸೈತಾನಿಂದ ಬರುವಂಥದ್ದು, ದುರ್ಬೋಧನೆಗಳು ಸೈತಾನಿಂದ ಬರುವಂಥದ್ದಾಗಿದೆ. ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಎದ್ದೇಳ್ತಾನೆ. ಆತನ ಹೆಸರು ಜಾನ್ ಕಾಲ್ವಿನ್ ಅಂತ ಹೇಳಿ. ಏನ ಹೆಸರು? ಜಾನ್ ಕಾಲ್ವಿನ್ ಅಂತ ಹೇಳಿ ಅವರ ಹೆಸರು. ಸೇವಕರು ಆ ಕಾಲದಲ್ಲಿ, ಅವರು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಇರ್ತಾರೆ. ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಯೇಸುವನ್ನ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಮರಿಯಳನ್ನ ಪ್ರಾರ್ಥನೆ ಮಾಡ್ತಾರೆ. ಯೇಸುವನ್ನ ಪ್ರಾರ್ಥನೆ ಮಾಡ್ಬೇಕಂದ್ರೂ ಕೂಡ ಅವರು ಮರಿಯಳ ಹೆಸರಲ್ಲಿ ಪ್ರಾರ್ಥನೆ ಮಾಡೋದು. ಮರಿಯಳೇ, ಈ ನಮ್ಮ ಕೋರಿಕೆ, ಈ ನಮ್ಮ ಪ್ರಾರ್ಥನೆಯನ್ನ ನಿನ್ನ ಮಗನ ಮೂಲಕ ನೆರವೇರಿಸು, ನಿನ್ನ ಮಗನಿಗೆ ಹೇಳಿ ಅದನ್ನ ನೆರವೇರಿಸು ಅಂತ ಪ್ರಾರ್ಥನೆ ಮಾಡೋದು ಅವರು ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ. ತಾಯಿನ ಆರಾಧನೆ ಮಾಡೋರು ಅವರು. ತಾಯಿನ ಆರಾಧನೆ ಮಾಡುವಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ತಂದೆ ತಾಯಿನ ಗೌರವಿಸಬೇಕು ಅಂತ ಇದೆ, ಪೂಜೆ ಮಾಡಬೇಕು ಅಂತ ಇಲ್ಲ. ಇವತ್ತು ತಂದೆನೇ ದೇವರು, ತಾಯಿನೇ ದೇವರು ಅಂದ್ಕೊಂಡು ಎಲ್ಲ ಕಡೆ ಸೈತಾನ ಏನ್ ಮಾಡ್ತಿದ್ದಾನೆ, ದೇವರು ಕೊಡಬೇಕಾದಂತ ಸ್ಥಾನಮಾನವನ್ನ ಮನುಷ್ಯರಿಗೆ ಕೊಡ್ತಾ ಇದ್ದಾನೆ. ಆ ಒಂದು ಸೈತಾನನ ಆಲೋಚನೆಯಲ್ಲಿ ಬಿದ್ದಂತಹ ರೋಮನ್ ಕ್ಯಾಥಲಿಕ್ ಸಭೆಯವರು ಕೂಡ ಇವತ್ತು ತಾಯಿ ಪೂಜೆ ಮಾಡೋರಾಗಿದ್ದಾರೆ. ಮಗನಿಗಿಂತ ಹೆಚ್ಚು ತಾಯಿ, ತಾಯಿ ಇಲ್ಲದೆ ಮಗನಲ್ಲಿ ಬಂದ ಅಂತ ಅವ್ರು ಹೇಳೋದು ಕೇಳೋರೆಲ್ಲರಿಗೂ ಹೌದಲ್ವಾ ಅಂತ ಅನ್ಸುತ್ತೆ. ಆ ತಾಯಿನೇ ಯೇಸು ಸೃಷ್ಟಿ ಮಾಡಿರೋದು. ಅವೇ ಮರಿಯಳನ್ನೇ ಯೇಸು ಸೃಷ್ಟಿ ಮಾಡಿದ್ದಾರೆ. ಮರಿಯಳ ಸೃಷ್ಟಿಕರ್ತ ಯೇಸು ಸ್ವಾಮಿ ಆಗಿರ್ಬೇಕಾದ್ರೆ ತಾಯಿ ಇನ್ನೆಲ್ಲಿಂದ ಬಂತು? ಶಾರೀರಿಕವಾಗಿ ಯೇಸು ಈ ಲೋಕದಲ್ಲಿ ಹುಟ್ಟೋದಕ್ಕೆ ಮರಿಯಳ ಗರ್ಭವನ್ನ ದೇವರು ಉಪಯೋಗ ಮಾಡಿಕೊಂಡ್ರು ಒಂದು ಸಾಧನವಾಗಿ ಅಷ್ಟೇ. ಯೇಸು ಸ್ವಾಮಿಗೆ ಜನ್ಮ ಕೊಟ್ಟಿದ್ದಾಳೆ ಅಂದ ತಕ್ಷಣ ಮರಿಯಳು ದೊಡ್ಡವಳಲ್ಲ, ದೇವರಲ್ಲ. ಮರಿಯಳು ಕೂಡ ದೇವರನ್ನು ಆರಾಧನೆ ಮಾಡುವಾಗ, ಪ್ರಾರ್ಥಿಸುವಾಗ ಲೂಕ 2ನೇ ಅಧ್ಯಾಯದಲ್ಲಿ ಅವಳು ಅರಿಕೆ ಮಾಡೋದೇನು ಗೊತ್ತಾ? ಯೇಸುವೆ ನನ್ನ ರಕ್ಷಕನು ಅಂತ ಅರಿಕೆ ಮಾಡುತ್ತೆ. ಯೇಸು ಸತ್ತು ಜೀವಂತವಾಗಿ ಎದ್ದ ಮೇಲೆ ಅದೇ ಮರಿಯಳು ಅದು ಸಮಾಧಿ ಹತ್ರಕ್ಕೆ ಹೋಗುತ್ತೆ, ನೋಡುತ್ತೆ ಯೇಸು ಎದ್ದು ಬಂದಿರೋದನ್ನು ನೋಡಿ 120 ಜನರಲ್ಲಿ ಮರಿಯಳು ಕೂಡ ಹೋಗಿ ದೇವರನ್ನು ಆರಾಧನೆ ಮಾಡುತ್ತೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡುತ್ತೆ. ಆಮೇ ಸತ್ಯ ಏನು ಗೊತ್ತಿಲ್ಲದೆ ಜನರನ್ನ, ವಿಶ್ವಾಸಿಗಳನ್ನ ದಾರಿ ತಪ್ಪಿಸ್ತಿದ್ದಾರೆ. ನಾವು ಎಚ್ಚರವಾಗಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಸುಳ್ಳು ಬೋಧನೆಗಳನ್ನ ಹಿಡ್ಕೋಬೇಕಾಗುತ್ತೆ, ನಾವು ಕೂಡ ಸುಳ್ಳು ಬೋಧನೆಗಳಲ್ಲಿ ಜೀವಿಸಬೇಕಾಗುತ್ತೆ. ಅದಕ್ಕೆ ಆ ಜಾನ್ ಕ್ಯಾಲ್ವಿನ್ ಅನ್ನುವಂಥವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು 5 ಅಂಶಗಳನ್ನ ಬಲವಾಗಿ ಜನರಿಗೆ ಬೋಧನೆ ಮಾಡಿದ್ರು. 5 ಅಂಶಗಳಲ್ಲಿ ತುಂಬಾ ಕಲಬೆರಕೆಯಾಗಿತ್ತು, ಸರಿಯಾದ ಒಂದು ನಂಬಿಕೆ ಇರಲಿಲ್ಲ ಅವರಿಗೆ. ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ? ಜನರಾಗಿ ಜನರೇ ರಕ್ಷಣೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ರಕ್ಷಣೆ ಅನ್ನೋದು ದೇವರು ಕೊಡುವಂಥದ್ದು, ಜನರೇ ರಕ್ಷಣೆ ಹೊಂದ್ಕೊಳ್ಳೋಕೆ ಸಾಧ್ಯ ಇಲ್ಲ, ಜನರೇ ನಿತ್ಯ ಜೀವ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಜನರ ಪ್ರಯತ್ನದಿಂದ ರಕ್ಷಣೆ ಹೊಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಆತನು ಬೋಧನೆ ಮಾಡಿದ. 2ನೇದಾಗಿ, ರಕ್ಷಣೆ ಹೊಂದಲು ಒಂದು ಷರತ್ ಅಂತ ಇಲ್ಲ, ಕಂಡೀಷನ್ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ನಿನ್ನ ರಕ್ಷಿಸಬೇಕು ಅಂದ್ರೆ ಯಾವ ಕಂಡೀಷನ್ ಇಟ್ಟಿಲ್ಲ. ಷರತ್ತುಗಳ ಮೇಲೆ ಅಲ್ಲ ನಾವು ಕಂಡೀಷನ್ ಏನು ರಕ್ಷಣೆ ಹೊಂದಿರೋದು. ಷರತ್ ಅಂದ್ರೆ ಏನು? ನೀನು ಇದನ್ನ ಮಾಡಿದ್ರೆ ನಾನು ಅದು ಮಾಡ್ತೀನಿ ಅಂತ, ನೀನು ಇದು ಕೊಟ್ರೆ ನಾನು ಅದು ಕೊಡ್ತೀನಿ ಅಂತ. ಏನೇ ಆಗಲಿ ಒಂದು ಷರತ್ತು ಮೇಲೆ, ನೀನು ಒಂದು ಕೆಲ್ಸಕ್ಕೆ ಹೋಗ್ತೀಯ,
ನೀನ್ ಕೆಲ್ಸಕ್ಕೆ ಹೋದ್ರೇನೆ ಅವ್ರು ಕೂಲಿ ಕೊಡೋದು, ಅದೊಂದು ಷರತ್ತು. ನೀನ್ ಕೆಲ್ಸನೇ ಮಾಡಿದೆ ಕೂಲಿ ಸಿಗಲ್ಲ ನಿನಗೆ. ಪ್ರತಿಯೊಂದು ಕಡೆನೂ ಷರತ್ತುಗಳಿರುತ್ತೆ, ಕಂಡೀಷನ್ಸ್ ಇರುತ್ತೆ. ಆದರೆ ರಕ್ಷಣೆ ಅನ್ನೋದು ಕಂಡೀಷನ್ ಮೇಲೆ ಎಲ್ಲ ಕೊಡಲ್ಪಟ್ಟಿರೋದು. ಹಳೆ ಒಡಂಬಡಿಕೆಯಲ್ಲಿ ಈಗ ನಾನು ಹೇಳಿರುವಂಥ ವಾಕ್ಯ 28 ಧರ್ಮೋಪದೇಶಕಾಂಡ 28 ನಾವು 1-19 ಓದ್ಕೊಂಡ್ವಲ್ಲ, ಇದರಲ್ಲಿ ಕಂಡೀಷನ್ಸ್ ಮೇಲೆ ಕೊಟ್ಟಿರುವಂಥದ್ದು. ನೀನು ಈ ರೀತಿ ನಡ್ಕೊಂಡ್ರೆ ಮಾತ್ರನೇ ಈ ರೀತಿ ಆಶೀರ್ವದಿಸ್ತೇನೆ, ಇಲ್ಲ ಅಂತ ಹೇಳಿದ್ರೆ ಈ ನನ್ನ ಮಾತುಗಳನ್ನ ಬಿಟ್ಟು ನೀನು ಎಡಕ್ಕೋ ಬಲಕ್ಕೋ ತಿರುಗಿದ್ರೆ, ನಿನ್ನ ಇಷ್ಟಕ್ಕೆ ನೀನು ಜೀವನ ಮಾಡಿದ್ರೆ ಶಾಪಗಳೇ ನಿನ್ನಲ್ಲಿ ಬರುತ್ತೆ ಅಂತ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಆಶೀರ್ವಾದಗಳು ಕಂಡೀಷನ್ ಮೇಲೆ ಬಂದಿರುವಂಥದ್ದು, ನಮಗೆ ಷರತ್ತುಗಳ ಮೇಲೆ ಬಂದಿರೋದು. ನಾವು ಪರಿಶುದ್ಧರಾಗಿ ಜೀವಿಸಿದ್ರೇ ದೇವರು ಆಶೀರ್ವಾದ ಮಾಡ್ತಿದ್ರು. ನಾವು ದೇವರ ವಾಕ್ಯವನ್ನು ಹಿಡ್ಕೊಂಡಿದ್ರೆ, ಯಾರು ಯೇಸುವನ್ನು ಹುಡುಕಿದ್ರೋ ದೇವರನ್ನು ಹಿಡ್ಕೊಂಡ್ರೋ ಅವರ ಜೀವಿತಗಳಲ್ಲಿ ಬದಲಾವಣೆ ಬಂದಿರೋದನ್ನ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದನ್ನ ನಾವು ನೋಡ್ತೇವೆ. ಆದರೆ ಈ ರಕ್ಷಣೆ ಅನ್ನುವಂಥದ್ದು ದೇವರ ಆಯ್ಕೆಯ ಪ್ರಕಾರ ನಡೆದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನೀನು ಯೇಸುವನ್ನ ನಂಬಿರೋದು ನಿನ್ನ ಆಯ್ಕೆ ಅಲ್ಲ, ದೇವರು ನಿನ್ನನ್ನು ಆರಿಸಿಕೊಂಡಿರೋದು. ಆಮೇ ಯೋಹಸುವಾರ್ತೆ 15:14 ವಚನದಲ್ಲಿ ಹೇಳುತ್ತೆ ಸ್ಪಷ್ಟವಾಗಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದ. ನಾವಲ್ಲ ಯೇಸು ಬೇಕು ಅಂತ ಆರಿಸಿಕೊಂಡಿರೋದು, ಇಷ್ಟು ದೇವರುಗಳಲ್ಲಿ ಯೇಸು ಬೇಕು ಅಂತ ನಮ್ಮ ಪ್ರಕಾರ ಅನಿಸೋದು, ನಾನು ಯೇಸು ನಂಬಿದ್ದೀನಿ ಅಂತ. ನೀನೇ ಯೇಸು ನಂಬಿದ್ರೆ ನೀನು ಬಿಟ್ಬಿಡ್ತೀಯ, ಆದರೆ ಯೇಸು ನಿನ್ನನ್ನು ತಿಳ್ಕೊಂಡಿದ್ರೆ, ಯೇಸು ನಿನ್ನನ್ನು ಆರಿಸ್ಕೊಂಡಿದ್ರೆ ನೀನು ಎಷ್ಟು ಸಲ 7 ಬಿದ್ದರೂ ಮತ್ತೆ ಎದ್ದೇಳ್ತೀಯ ಅಂತ ವಾಕ್ಯ ಹೇಳುತ್ತೆ. ಯೇಸುವನ್ನು ನಂಬೋದು ಷರತ್ತಿನ ಮೇಲೆ ಅಲ್ಲ. ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ, ಬೇರೆ ದಾರಿನೇ ಇಲ್ಲ ನಮಗೆ ಯೇಸು ಹತ್ರ ಬರೋದಕ್ಕೆ. ರಕ್ಷಣೆ ಹೊಂದೋದಕ್ಕೆ ಬೇರೆ ದಾರಿನೇ ಇಲ್ಲ ಯೇಸುವನ್ನು ಬಿಟ್ಟರೆ. ಯಾವ ಕಂಡೀಷನ್ಸ್ ಇಲ್ಲ, ಯಾವ ಷರತ್ತಿಲ್ಲ, ಯೇಸುವನ್ನು ನಂಬಲೇಬೇಕು. ಆಮೇ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಮೂರನೇದಾಗಿ, ರಕ್ಷಕನನ್ನು ದೇವರೇ ಕಳಿಸ್ಕೊಟ್ಟಿದ್ದು. ನೀನು ನಾನು ನಮಗೊಬ್ಬ ರಕ್ಷಕನು ಬೇಕು ಅಂತ ಯಾರು ಕೇಳ್ಕೊಂಡಿಲ್ಲ. ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ, ನಮ್ಮನ್ನ ಈ ಸೈತಾನದಿಂದ ಬಿಡಿಸೋದಕ್ಕೋಸ್ಕರ ಒಂದು ರಕ್ಷಕನನ್ನ ಕಳಿಸುವಂತೆ ಯಾರು ಕೇಳ್ಕೊಂಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸೌಲನ ಕಾಲದಲ್ಲಿ ಇಸ್ರಾಯೇಲರು ಕೇಳ್ಕೊಳ್ತಾರೆ, ನಮಗೊಬ್ಬ ರಾಜನು ಬೇಕು, ಎಲ್ಲಾ ದೇಶಗಳನ್ನ ಆಳ್ವಿಕೆ ಮಾಡ್ತಿರುವ ಹಾಗೆ ನಮ್ಮನ್ನು ಕೂಡ ಆಳ್ವಿಕೆ ಮಾಡೋದಕ್ಕೆ ಒಬ್ಬ ರಾಜ ಬೇಕು ಅಂತ ಕೇಳ್ಕೊಳ್ತಾರೆ. ದೇವರಲ್ಲಿಗೂ ಹೇಳ್ತಾರೆ, ನಾನೇ ನಿಮಗೆ ರಾಜ, ನಾನೇ ನಿಮಗೆ ದೇವರಾಗಿದ್ದೀನಲ್ಲ, ಇನ್ನೇನಕ್ಕೆ ಬೇಕು ಜನರು ನಿಮಗೆ, ಇನ್ನೇನಕ್ಕೆ ನಿಮಗೆ ರಾಜ ಬೇಕು ಅಂತ. ಇಲ್ಲ ಇಲ್ಲ, ನಮಗೊಬ್ಬ ರಾಜ ಬೇಕು ಅಂತ ಸಮುವೇಲ್ ಹತ್ರ ಬಂದು ಕಿರಿಚಾಡ್ತಾ ಇರ್ತಾರೆ. ಸಮುವೇಲ್ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ, ಸರಿ ಅವ್ರ ಮನಸ್ಸು ಬಂದಂಗೆ ಬಿಟ್ಬಿಡು, ಅವ್ರು ಆರಿಸ್ಕೊಂಡಂಗೆ ಶಾರೀರಿಕವಾದ ಒಬ್ಬ ರಾಜನನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಆಗತಾನೆ ಕತ್ತೆಗಳು ಕಳೆದೋಗಿದೆ ಅಂತ ಹುಡ್ಕೊಂಡು ಬಂದಂಥ ಸೌಲನನ್ನ ರಾಜನಾಗಿ ಅಭಿಷೇಕ ಮಾಡ್ತಾರೆ. ಆ ಸೌಲನೆಂಬ ರಾಜನ ಮೂಲಕ ಅವರೆಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ ನಾವು ನೋಡ್ತೀವಿ ಬೈಬಲಲ್ಲಿ. ಅಂದರೆ ದೇವರು, ನಾನು ನಿನ್ನ ಜೊತೆ ಇದು ನಡೆಸ್ತೀನಿ ಅಂದರೆ, ಹ್ಞೂ ಬೇಡ, ನಮಗೊಬ್ಬ ರಾಜ ಬೇಕು. ಇಲ್ಲಿ ನೀನು ನಾನು ನಮಗೊಬ್ಬ ರಕ್ಷಕ ಬೇಕು ಅಂತ ಭೂಲೋಕದಲ್ಲಿರುವ ಯಾವ ವ್ಯಕ್ತಿ ಕೂಡ, ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ, ನಮಗೊಬ್ಬ ರಕ್ಷಕನು ಬೇಕು ಅಂತ ಕೇಳ್ಕೊಂಡಿಲ್ಲ. ನಮಗೊಬ್ಬ ರಕ್ಷಕನು ಬೇಕು, ಸೈತಾನ ಪಾಪ ನರಕದಿಂದ ಬಿಡಿಸುವಂತ ಒಬ್ಬ ದೇವ್ರು ನಮಗೆ ಬೇಕು ಅಂತ ಯಾರು ಕೇಳ್ಕೊಂಡಿಲ್ಲ. ದೇವರೇ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿರ್ತಾರೆ, ಒಬ್ಬನೇ ಮಗನನ್ನ ಕೊಟ್ಟಿದ್ದಾರೆ. ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ, ರೋಮಾಪುರ 5:8 ವಚನ ಹೇಳುತ್ತೆ, ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೇನೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಕಳಿಸೋದ್ರ ಮೂಲಕ ತನ್ನ ಪ್ರೀತಿ ಎಂಥದ್ದು ಎಂಬುದಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆಮೇ ನಾವು ದೇವರನ್ನು ಹುಡುಕಿಲ್ಲ, ಆತನೇ ನಮ್ಮನ್ನು ಹುಡುಕ್ ಬಂದಿದ್ದಾನೆ ಅಂತ ಹೇಳಿ, ಕಳೆದೋಗಿರುವಂತ ಕುರಿಗಳನ್ನ ಯೇಸು ಹುಡುಕ್ ಬಂದಿದ್ದಾರೆ. ಕಳೆದು ಹೋದ ಕುರಿಗಳನ್ನ ಕುರುಬನ ಹೋಗಿ ಹುಡುಕುವ ಹಾಗೆ, ಕುರಿ ಕುರುಬನನ್ನು ಹುಡ್ಕೊಂಡು ಬರಲ್ಲ, ಕುರುಬನೇ ಕಳೆದೋಗಿರುವಂತ ಕುರಿನ ಹುಡ್ಕೊಂಡು ಹೋಗ್ತಾರೆ. ಹಾಗೆ ಯೇಸು ಕ್ರಿಸ್ತನೇ ದೇವರಿಂದ, ದೇವರ ಸನ್ನಿಧಿಯಿಂದ ದೂರ ಹೋಗಿರುವಂತ ನಮ್ಮನ್ನ ಹುಡುಕೊಂಡು ಬಂದಿದ್ದಾರೆ. ಆಮೇ ನಾಲ್ಕನೇದಾಗಿ, ನಾವು ಈ ರಕ್ಷಣೆಯನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನೆಲ್ಲ ದೇವರು ಆರಿಸ್ಕೊಂಡಿದ್ದಾರೋ, ಯಾರನ್ನೆಲ್ಲ ಜಗದುತ್ಪತ್ತಿಗಿಂತ ಮುಂಚೆನೆ ದೇವರು ತಿಳ್ಕೊಂಡಿದ್ದಾರೋ ಅವರನ್ನ ದೇವರು ತಪ್ಪದೇ ರಕ್ಷಿಸ್ತಾರೆ. ಆಮೇನ್. ಕೊನೆಯದಾಗಿ ನಾವು ನೋಡುವಾಗ, ಈ ಒಂದು ರಕ್ಷಣೆ ಅನ್ನೋದು ನಮ್ಮ ಎಲ್ಲರ ಜೀವಿತದಲ್ಲಿ
ಖಂಡಿತ ಬಂದೇ ಬರುತ್ತೆ. ದೇವರು ನೇಮಿಸಿರುವಂತಹ ಈ ರಕ್ಷಣೆ ನಮ್ಮೆಲ್ಲರ ಜೀವನದಲ್ಲಿ ಬಂದೇ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಪರಿಚಯದಲ್ಲಿ ಎರಡನೇದಾಗಿ ನಾವು ನೋಡುವಾಗ ಈ ಒಂದು ರಕ್ತ ಬಲಿಯನ್ನು ದೇವರು ಕೊಡ್ತಾರೆ. ಹಳೆಯ ಒಡಂಬಡಿಕೆಯಿಂದ ನಾವು ನೋಡುವಾಗ ಪ್ರತಿಯೊಬ್ಬರು ಕೂಡ ಬಲಿಗಳನ್ನ ಕೊಡ್ತಾ ಇದ್ರು, ಯಜ್ಞ ವೇದಿನ ಕಟ್ತಾ ಇದ್ರು, ಅಲ್ಲಿ ಬಲಿಗಳನ್ನ ಕೊಡ್ತಾ ಇದ್ರು. ಯಾರಿದನ್ನ ನೇಮಿಸಿದ್ದು? ದೇವರೇ ಇದನ್ನ ನೇಮಿಸಿದ್ದು. ಬಲಿ ಕೊಡಲೇಬೇಕಾಗಿತ್ತು, ಅವರವರ ಪಾಪಗಳಿಗೋಸ್ಕರ ಫಸ್ಟ್ ಬಲಿ ಕೊಟ್ಟು ಆಮೇಲೆ ಅವರು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಯಜ್ಞ ವೇದಿನ ಕಟ್ಟಿ ದೇವರಿಗೆ ಒಂದು ಕುರಿಯನ್ನ ಬಲಿ ಕೊಟ್ಟು ಆ ಕುರಿನ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಬಿಟ್ಟು ಆಮೇಲೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಆಮೇಲೆ ಅವರು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅಂತ ಆರಾಧನೆ, ಅಂತ ಪ್ರಾರ್ಥನೆ ದೇವರಿಗೆ ಅದು ಸುಗಂಧ ವಾಸನೆಯಾಗಿ ತಲುಪ್ತಾ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವರು ಯಜ್ಞವೇದಿನ ಕಟ್ಟಿ ಅವರ ಪಾಪ ಪಶ್ಚಾತ್ತಾಪಕ್ಕೋಸ್ಕರ ಕುರಿನ ಬಲಿ ಕೊಡದೇನೆ ಅವರು ಪೂಜೆ ಮಾಡಿದ್ರು, ಆರಾಧನೆ ಮಾಡಿದ್ರು. ಅವರ ಆರಾಧನೆ, ಅವರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಸೊ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಕ್ಕೋಸ್ಕರ ಬಲಿಯಾಗಿರೋದ್ರಿಂದ, ಆತನ ರಕ್ತವನ್ನು ನಮ್ಮೆಲ್ಲರಿಗೋಸ್ಕರ ಸುರಿಸಿರೋದ್ರಿಂದಲೇ ನಾವಿವತ್ತು ಪರಿಶುದ್ಧರಾಗಿದ್ದೇವೆ. ಆಮೇಲೆ ಮೂರು ಪ್ರಧಾನ ಹಬ್ಬಗಳನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಒಂದು ಪಸ್ಕ ಹಬ್ಬ. ಪಸ್ಕ ಹಬ್ಬ ಅದು ನಮ್ಮೆಲ್ಲರ ಪಾಪಕ್ಕೋಸ್ಕರ ನಾವು ಸುರಿಸಬೇಕಾಗಿರುವಂಥ ರಕ್ತವನ್ನು ಸೂಚಿಸುತ್ತೆ. ಆ ಒಂದು ಪಸ್ಕ ಹಬ್ಬದ ಕುರಿಮರಿ ಯಾರು ಅಂದರೆ ಯೇಸು ಕ್ರಿಸ್ತನು. ಪಸ್ಕ ಹಬ್ಬದ ದಿನದಲ್ಲೇ ಯೇಸು ಬಲಿಯಾಗಿರೋದನ್ನು ನಾವು ನೋಡ್ತೇವೆ. ಮತ್ತು ಪಂಚಶತಮದ ಹಬ್ಬ ಅಂತ, ಆ ಪಂಚಶತಮದ ಹಬ್ಬ ಅದು ಪರಿಶುದ್ಧಾತ್ಮವನ್ನು ಸೂಚಿಸುತ್ತೆ. ಪರಿಶುದ್ಧಾತ್ಮನು ನಮ್ಮೆಲ್ಲರ ಮೇಲೆ ಬಲವಾಗಿ ಬರೋದನ್ನು ನಾವು ನೋಡ್ತೇವೆ. ಅದಕ್ಕೇ ಆದಿಸಭೆಯಲ್ಲಿ ಪಂಚಶತಮದ ದಿನ ಬಂದಿರಬೇಕಾದ್ರೆ ಅಪಸುಕೃತಿಗಳ ಎರಡನೇ ಅಧ್ಯಾಯದಲ್ಲಿ ದೇವರ ಆತ್ಮನು ಬಲವಾಗಿ ಜನರ ಮೇಲೆ ಬಂದರು ಎಂಬುದಾಗಿ. ಹಳೆ ಒಡಂಬಡಿಕೆ ಒಂದು ನೆರಳಾಗಿದೆ. ಪಸ್ಕ ಹಬ್ಬ ಅನ್ನೋದು ಯೇಸು ಬರೋದಕ್ಕೆ, ಆತನು ಸಿಲುವೆಯಲ್ಲಿ ಸಾಯೋದಕ್ಕೆ ಒಂದು ನೆರಳು. ಆದರೆ ಯೇಸು ಈಗ ನಿಜವಾಗ್ಲೂ ನಮಗೋಸ್ಕರ ಬಂದು ಸತ್ತಿದ್ದಾರೆ. ಆಮೇ ಅದನ್ನೇ ನಾವೀಗ ಕರ್ತನ ಭೋಜನ ಎಂಬುದಾಗಿ ಆಚರಣೆ ಮಾಡ್ಕೊಳ್ತೀವಿ ಪಸ್ಕ ಹಬ್ಬನ. ಆ ಒಂದು ರೊಟ್ಟಿ, ಆ ಒಂದು ದ್ರಾಕ್ಷರಸ ಯೇಸು ಕ್ರಿಸ್ತನ ದೇಹ ಮತ್ತು ಆತನು ಸುರಿಸಿರುವಂಥ ರಕ್ತಕ್ಕೆ ಸೂಚನೆ. ಮತ್ತೆ ಗುಡಾರಗಳ ಹಬ್ಬ ಅಂತ ನಾವು ಹೇಳ್ತೀವಿ ಮೂರನೇ ಹಬ್ಬ. ಆ ಗುಡಾರಗಳ ಹಬ್ಬ ದೇವರ ರಾಜ್ಯಕ್ಕೆ ಸೂಚನೆಯಾಗಿದೆ. ಹೇಗೆ ಗುಡಾರ ಜನರೆಲ್ಲರೂ ಇಸ್ರಾಯೇಲರು ಎಲ್ಲೇ ಇದ್ರು ಕೂಡ ಆ ಹಬ್ಬದ ದಿವಸ ಬಂದು ಯೆರೂಸಲೇಮಲ್ಲಿ ಗುಡಾರಗಳು ಹಾಕೊಂಡು ದೇವರನ್ನು ಆರಾಧನೆ ಮಾಡ್ತಿದ್ರು ಒಂದು ವಾರ ಕಾಲ. ಹಾಗೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಸೇರುವವರಾಗಿದ್ದೇವೆ. ದೇವರ ರಾಜ್ಯದಲ್ಲಿ ನಾವೆಲ್ಲರೂ ಶಾಶ್ವತವಾಗಿ ಇರುವವರಾಗಿದ್ದೇವೆ. ಆಮೇ ಮೂರನೇದಾಗಿ ನಾವು ನೋಡುವಾಗ ಇಸ್ರಾಯೇಲ್ಯರೆಲ್ಲರೂ ಅರಣ್ಯದಲ್ಲಿ ಇದ್ರು ಎಂಬುದಾಗಿ ನೋಡ್ತೀವಿ. ಈಗ ನಾವು ಓದ್ತಿರುವಂಥ ಈ ಧರ್ಮೋಪದೇಶ ಕಾಂಡ ಇಸ್ರಾಯೇಲ್ಯರು ಇನ್ನೂ ಅರಣ್ಯದಲ್ಲಿರುವಾಗ ಬರೆಯಲ್ಪಟ್ಟಿರುವಂಥದ್ದು. 40 ವರ್ಷ ಅವರು ಅರಣ್ಯದಲ್ಲಿ ಇದ್ದಾರೆ. ಎಷ್ಟು ವರ್ಷ? 40 ವರ್ಷ ಪ್ರಯಾಣ ಮಾಡಿಕೊಂಡವರು ಅರಣ್ಯದಲ್ಲಿದ್ದಾರೆ. ಐಗುಪ್ತ ದೇಶವನ್ನು ಬಿಟ್ಟಾಗಲಿಂದ ಕಾನಾ ದೇಶದಲ್ಲಿ ಅವರು ಕಾಲಿಡೋ ತನಕ 40 ವರ್ಷ, ಒಬ್ಬರಲ್ಲ ಇಬ್ಬರಲ್ಲ ಹೆಚ್ಚು ಕಮ್ಮಿ 30 ಲಕ್ಷ ಜನರು, ದನ ಕರುಗಳಂತೂ ಲೆಕ್ಕನೇ ಇಲ್ಲ. ಅಷ್ಟೊಂದು ಸಂಪತ್ತಿನೊಂದಿಗೆ 40 ವರ್ಷಗಳು ಅವರು ಅರಣ್ಯದಲ್ಲಿ ನಡ್ಕೊಂಡು ಬರೋದಾದ್ರೆ ಸಾಮಾನ್ಯವಾದ ವಿಷಯ ಅಲ್ಲ, ನಡ್ಕೊಂಡು ಬರೋದು. ಆ ಒಂದು 40 ದಿನದ ಪ್ರಯಾಣ, 40 ದಿನ ಅವರ ಜೀವನದಲ್ಲಿ ಬಂದ ಕಷ್ಟ ಸಮಸ್ಯೆಗಳು, ಅವ್ರಿಗೆ ಎದುರಾದಂತ ಎಲ್ಲ ಪರಿಸ್ಥಿತಿಗಳು ಏನಕ್ಕೆ ಅಂತ ಹೇಳಿದ್ರೆ ಅವರ ನಂಬಿಕೆಯನ್ನು ಬಲಪಡಿಸೋದಕ್ಕೆ, ದೇವರು ಯಾರು ಅಂತ ಹೇಳಿ ತಿಳಿಯಪಡಿಸೋದಕ್ಕೆ 40 ವರ್ಷ ಅವ್ರ ಪ್ರಯಾಣದಲ್ಲಿ ದೇವರನ್ನ ಕಂಡುಕೊಂಡಿರ್ಬೋದಾಗಿ ನಾವು ನೋಡ್ತೇವೆ. ಆಮೇ ನಿನ್ನ ನನ್ನ ಜೀವನದಲ್ಲಿ ಕೂಡ ಇಸ್ರಾಯೇಲರು ಹೇಗೆ ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ರು ಹಾಗೆ ನಾವು ಕೂಡ ಕಷ್ಟದ ಹಾದಿಯಲ್ಲಿ ಒಂದೊಂದ್ಸಲ ಹಾದು ಹೋಗ್ಬೇಕಾಗುತ್ತೆ. ಕಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಡೆದು ಹೋಗ್ಬೇಕಾಗುತ್ತೆ. ದೇವ್ರಿಲ್ಲ ಅಂತ ಅಲ್ಲ ಅರ್ಥ, ನಿನಗೆ ಕಷ್ಟ ಬಂದ ತಕ್ಷಣ ಅಯ್ಯೋ ದೇವ್ರು ನನ್ನ ಜೊತೆ ಇಲ್ಲ, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಿಲ್ಲ, ದೇವ್ರು ನನ್ನ ಜೊತೆ ಇದ್ದಿದ್ರೆ, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಿದ್ರೆ ಯಾಕೆ ಈ ಥರ ಆಗ್ತಿತ್ತು ಅಂತ ನೀನು ಅನ್ಕೊಳ್ತೀಯೇನೋ. ಖಂಡಿತ ಅಲ್ಲ. ಇಸ್ರಾಯೇಲ್ಯರ ಜೊತೆ 40 ವರ್ಷ ಯೇಸು ಸ್ವಾಮಿ ಇದ್ದರು. ಆಮೇ ಅವ್ರಿಗೇನೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ನೀನು ಸಭೆಗೆ ಬರೋದು ಮುಖ್ಯ ಅಲ್ಲ, ನೀನು ದೇವ್ರನ್ನ ನಂಬೋದು ಮುಖ್ಯ. ಆಮೇ ನೀನೇನೋ ಬರ್ತೀಯ ಹೋಗ್ತೀಯ ಅಂದರೆ ನಿನ್ನಲ್ಲಿ ದೇವರಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಚಚ್ಚು ಬಗ್ದು ಹೋಗೋದ್ರಿಂದ ಯಾವ ಬಿಡುಗಡೆ ನಿನ್ನ ಜೀವನದಲ್ಲಿ ಆಗಲ್ಲ. ಇಲ್ಲಾಗಲೇ ಹೇಳಿದಾಗೆ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು, ದೇವ್ರ ವಾಕ್ಯದಂತೆ ನೀನು ನಡ್ಕೋಬೇಕು. ಕೀರ್ತನೆ ನಾವು ನೋಡಿದ್ವಲ್ಲ, ಜನ ಸಮೂಹಗಳ ಮೇಲೆ ಮುಂದೆ
ನಾನು ನಿನ್ನ ನಾಮವನ್ನು ಕೀರ್ತಿಸುತ್ತೇನೆ ಅಂತ. ನಾವೆಲ್ಲೇ ಇದ್ರು, ಸಭೆಯಲ್ಲಿದ್ರು, ಹೊರಗಡೆ ಇದ್ರು, ನಾವು ದೇವರಿಗಾಗಿ, ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಯ ಧರ್ಮೋಪದೇಶ ಕಂಡ 28:10 ವಚನದಲ್ಲಿ ನಾವು ಓದ್ಕೊಂಡ್ವಿ ಏನಂತ, ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರೆಂಬುದಾಗಿ ಇದೇ ವಾಕ್ಯ. ಯಾವಾಗ ನೀನು ದೇವರ ವಾಕ್ಯವನ್ನ ಹಿಡ್ಕೊಂಡು ದೇವರ ವಾಕ್ಯದ ಪ್ರಕಾರ ನೀನು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತೀಯೋ, ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ನೀನು ಜೀವಿಸ್ತೀಯೋ, ಈಗ ಹೊಸ ಒಡಂಬಡಿಕೆಯಲ್ಲಿ ತಾನೆ ನಾವಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳಿರೋದು ಕೂಡ ಏನು, ಯೇಸುವನ್ನು ನಂಬಿ, ಯೇಸುವಿನ ಸುವಾರ್ತೆನ ಬಲವಾಗಿ ನಂಬಿ ಲೋಕದ ಕಟ್ಟ ಕಡೆಯವರೆಗೂ ನಾವು ದೇವರಿಗೆ ಸಾಕ್ಷಿಗಳಾಗಿರ್ಬೇಕು ಅಂತ. ದೇವರಿಗೆ ಸಾಕ್ಷಿಯಾಗಿರ್ಬೇಕು ಅಂದರೆ ಜನರು ನಮ್ಮನ್ನು ಏನು ನೋಡ್ತಿದ್ದಾರೆ ಅವ್ರಿಗೆ ನಾವು ಸಾಕ್ಷಿಗಳಾಗಿರ್ಬೇಕು. ನಾವು ದೇವ್ರ ಮಕ್ಕಳು ಅನ್ನೋದನ್ನು ತೋರಿಸ್ಕೊಡ್ಬೇಕು. ನಮ್ಮ ಜೀವನ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಪದೇ ಪದೇ ಬೀಳೋದು ಎದ್ದೇಳೋದು, ಬೀಳೋದು ಎದ್ದೇಳೋದು. 5 ವರ್ಷದಿಂದ ಯೇಸುವಿಗೆ ನಂಬಿದ್ದೀವಿ, ಇದೇ ನಮ್ಮ ಜೀವನ. 10 ವರ್ಷದಿಂದ ಸಭೆಗೆ ಬರ್ತಾ ಇದ್ದೀವಿ, ಇದೇ ನಮ್ಮ ಜೀವನ. ಇನ್ನೂ ಬಲವಾಗಿ ನಿಂತ್ಕೊಳ್ಳೋದಕ್ಕೆ ಶಕ್ತಿನೇ ಇಲ್ಲ ನಮ್ಮಲ್ಲಿ. ಅಂದರೆ ಶಕ್ತಿ ಅಂದರೆ ಒಂದು ನಂಬಿಕೆ ಇಲ್ಲ ನಮ್ಮಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ನಾಶವಾದರು, ಕಾರಣ ದೇವರನ್ನು ಅವ್ರು ನಂಬಲಿಲ್ಲ. ಅವ್ರ ಜೀವನದಲ್ಲಿ ಅದ್ಭುತಗಳು ನಡೆದಿಲ್ಲ ಅಂತಲ್ಲ, ಎಷ್ಟೊಂದು ಅದ್ಭುತಗಳು, ಎಷ್ಟೊಂದು ಮಹತ್ ಕಾರ್ಯಗಳು ಇಸ್ರಾಯೇಲ್ರ ಜೀವನದಲ್ಲಿ ಅರಣ್ಯದಲ್ಲಿ ನಡೆದಿದ್ದು. ಆದರೂ ಅವ್ರಿಗೆ ನಂಬಿಕೆ ಬರಲಿಲ್ವಲ್ಲ ದೇವರಲ್ಲಿ. ಪದೇ ಪದೇ ದೇವ್ರ ವಿರುದ್ಧ ಗುಣಗಾಡ್ತಿದ್ರು, ದೇವ್ರ ಸೇವಕರ ವಿರುದ್ಧ ಗುಣಗಾಡ್ತಿದ್ರು. ಹಾಗಾಗಿನೇ ಅವಿಶ್ವಾಸಿಗಳು ಯಾರು ದೇವರ ರಾಜ್ಯದಲ್ಲಿ ಪ್ರವೇಶಿಸಲ್ಲ ಅಂದಂಗೆ, ಈ ಒಂದು ವಿಶ್ವಾಸವಿಲ್ಲದಿರುವಂತಹ, ನಂಬಿಕೆ ಇಲ್ಲದಂತ ಇಸ್ರಾಯೇಲರು ಕಾನಾನ್ ದೇಶದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಒಂದು ವೇಳೆ ನೀನು ಬಿದ್ದಿರುವ ಸ್ಥಿತಿಯಲ್ಲಿ ಇರ್ಬೋದು, ದೇವರ ವಾಕ್ಯದಲ್ಲಿ ಬಲಹೀನವಾಗಿರ್ಬೋದು. ದೇವರು ಇವತ್ತು ನಿನಗೆ ಹೇಳ್ತಾ ಇರುವಂತದ್ದು, ನೀನು ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೋಬೇಕು ಅಂತ. ಶ್ರದ್ಧೆಯಿಂದ ವಾಕ್ಯವನ್ನು ಕೇಳು, ಮತ್ತೆ ವಾಕ್ಯದಂತೆ ನೀನು ನಡ್ಕೋ. ಖಂಡಿತವಾಗ್ಲೂ ನೀನು ಆಶೀರ್ವಾದ ನಿಧಿ ಆಗ್ತೀಯ. ದೇವರ ವಾಕ್ಯದಲ್ಲಿ ಉತ್ತರ ಇದೆ. ನಿನ್ನ ಜೀವನ ಹೇಗೆ ಆಶೀರ್ವಾದಿಸಲ್ಪಡಬೇಕು, ನೀನು ಹೇಗೆ ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರಬೇಕು ಅಂತ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ನೀನು ಆ ವಾಕ್ಯವನ್ನು ಹಿಡ್ಕೊಂಡು ಅದರಂತೆ ಬದುಕಲ್ಲ, ಅದಕ್ಕೋಸ್ಕರನೇ ದೇವರ ಕಾರ್ಯಗಳು ನಮ್ಮಲ್ಲಿ ನಡೆಯಲ್ಲ. ಕೇಳಿಸ್ಕೊತಿರ್ತೀವಿ, ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಬದಲಾಗಲ್ಲ, ಅದನ್ನು ನಂಬಿ ಅದರಂತೆ ನಾವು ನಡ್ಕೊಳ್ಳೋದ್ರ ಮೂಲಕ ಬದಲಾಗುತ್ತೆ. ಆಮೇ ನಮ್ಮ ಈ ದೇವರ ವಾಕ್ಯ, ನಮ್ಮ ಈ ನಾವು ನಂಬಿರುವಂತಹ ಈ ನಂಬಿಕೆ ನಮ್ಮ ಮಕ್ಕಳ ಮೇಲೂ ನಮ್ಮ ಮುಂದಿನ ಸಂತತಿ ಮೇಲೂ ಒಂದು ಬದಲಾವಣೆ ತರಬೇಕು. ನಿನ್ನ ನೋಡುವಂತ ನಿನ್ನ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾರೆ ನಿನ್ನ ಬಗ್ಗೆ, ನೀನು ದೇವರಲ್ಲಿ ಎಷ್ಟು ಬಲವಾಗಿದೆಯಾ ಅನ್ನೋದು. ಅಂದ್ರೆ ತಂದೆ ತಾಯಿ ನಾವು ಹೇಗೆ ದೇವರಲ್ಲಿ ಇರ್ತೀವೋ ಹಾಗೇನೆ ಮಕ್ಕಳು ಇರ್ತಾರೆ. ಯಾಕಂತ ಹೇಳಿದ್ರೆ ಆ ಚಿಕ್ಕ ಮಕ್ಕಳಿಗೆ ಏನು ಗೊತ್ತು, ನಾವೇನು ಮಾಡ್ತೀವೋ ಅದನ್ನೇ ಅವ್ರು ಮಾಡ್ತಾರೆ. ನಾವು ದೇವರಿಗೆ ಸಾಕ್ಷಿಯಾಗಿರ್ಬೇಕಾಗಿರೋದು. ಆಮೇಲೆ ಮುಂದಿನ ಸಂತತಿಯನ್ನು ರಕ್ಷಿಸಲೇಬೇಕಾಗಿದೆ ನಾವು. ಇಲ್ಲಿ ಮೋಶೆಗೆ ದೇವರು ಒಡಂಬಡಿಕೆನ ಕೊಡ್ತಾ ಇರುವಂಥದ್ದು. ಈಗ ನಾವು ಆದಿ ಕಾಂಡದಿಂದಲೂ ಕೂಡ ಹಂತ ಹಂತವಾಗಿ ಎಲ್ಲ ಮುಖ್ಯವಾದ ವಿಷಯಗಳನ್ನು ವಾಕ್ಯದ ರೂಪದಲ್ಲಿ ಕೇಳ್ತಾ ಬರ್ತಾ ಇದ್ದೇವೆ. ಅದನ್ನೆಲ್ಲ ಕೂಡ ಯೂಟ್ಯೂಬಲ್ಲಿ ನಾವು ಹಾಕ್ತಾ ಬರ್ತಾ ಇದ್ದೇವೆ. ಈಗ ಕೊನೆಯಲ್ಲಿ ಇರೋದು ನಾವು ಧರ್ಮೋಪದೇಶ ಕಾಂಡ, ಅದು ಕೊನೆಯ ಪುಸ್ತಕ. ಮೋಶೆ ಬರೆದಿರುವಂಥ 5 ಪುಸ್ತಕಗಳಲ್ಲಿ ಇದು ಕೊನೆಯ ಪುಸ್ತಕ. ಸೊ ಈ ಧರ್ಮೋಪದೇಶದಲ್ಲಿ ಮೋಶೆ ಸಾಯೋದಕ್ಕೆ ಮುಂಚೆ ಹೇಳ್ತಿರುವಂಥ ಮಾತುಗಳು ಅತಿ ಪ್ರಾಮುಖ್ಯವಾದ ಮಾತುಗಳು. ಹಾಗಾದರೆ 5 ಪುಸ್ತಕಗಳಿಂದಲೂ ನಾವು ನೋಡುವಾಗ ಏನನ್ನು ನೀನು ತಿಳ್ಕೋಬೇಕು, ಒಂದೊಂದು ಪುಸ್ತಕದಿಂದ ಏನು ಮುಖ್ಯವಾದ ವಿಷಯ ನೀನು ಹಿಡ್ಕೋಬೇಕಾಗಿರೋದು ಅಂತ ನಾವು ನೋಡುವಾಗ, ಈ ಮುಖ್ಯ ಸಂದೇಶದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಇದು ಆದಿಕಾಂಡ. ಆದಿಕಾಂಡದಲ್ಲಿ ನಾವು ನೋಡೋದೇನು ಗೊತ್ತಾ, ದೇವರ ವಾಕ್ಯವನ್ನು ನಾವು ಸರಿಯಾಗಿ ಹಿಡ್ಕೋಬೇಕು ಅನ್ನೋದನ್ನ. ಆಮೇಲೆ ಆದಿಕಾಂಡ ನಮ್ಗೆ ಹೇಳೋದೇ ಏನು, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದಾರೆ, ಆದಿಯಲ್ಲಿ ದೇವರಿದ್ದಾರೆ, ದೇವರು ಅನ್ನೋವರೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ವಾಕ್ಯವೆಂಬಾತನಾದ ದೇವರನ್ನು ನಾವು ಬಲವಾಗಿ ಇಟ್ಕೋಬೇಕು. ಆದಿಕಾಂಡ ತಕ್ಷಣ 3 ವಚನಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಅದು ಆದಿಕಾಂಡ 3:15, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರ್ತಾರೆ ಅಂತ ಹೇಳಿ ಹೇಳಲ್ಪಟ್ಟ ಮೊದಲನೇ ವಚನ ಬೈಬಲ್ ಅದು. ಶ್ರೀ ಸಂತಾನವಾಗಿ ಯೇಸು ಈ ಲೋಕಕ್ಕೆ ಬರ್ತಾರೆ, ಸೈತಾನನ ತಲೆಯನ್ನು ಜಜ್ತಾನಂತ ಹೇಳಿರುವಂತ ಮಾತು. ಆದಿಕಾಂಡದಲ್ಲಿ
ಆರು ಹದಿನಾಲ್ಕು ಎರಡನೇ ಮುಖ್ಯವಾದ ವಚನ ನೆನಪಲ್ಲಿ ಇಟ್ಕೋಬೇಕಾಗಿರೋದು. ನೋಹನಿಗೆ ದೇವರು ಹೇಳಿದ್ದು, ನಿನ್ನ ನಾವೇನ ಕಟ್ಟು, ಯಾರು ಆ ನಾವೆ ಒಳಗೆ ಬರ್ತಾರೋ ಅವ್ರು ಮಾತ್ರನೇ ರಕ್ಷಿಸಲ್ಪಡ್ತಾರೆ, ನಾವೇ ಒಳಗಡೆ ಬರದೇ ಇರೋರು ಯಾರು ರಕ್ಷಣೆ ಹೊಂದಲ್ಲ. ಹಾಗೇನೆ ಇವತ್ತು ಆ ನಾವೆ ಯೇಸು ಕ್ರಿಸ್ತನಾಗಿದ್ದಾನೆ, ಯಾರು ಯೇಸು ಕ್ರಿಸ್ತನ ನಂಬ್ತಾರೋ ಅವ್ರು ಮಾತ್ರ ರಕ್ಷಣೆ ಹೊಂದ್ತಾರೆ. ಯೇಸುವನ್ನ ನಂಬದೇ ಇರೋರು ಜಲಪ್ರಳಯದಲ್ಲಿ ನೋಹನ ಕಾಲದಲ್ಲಿ ಜನ ನಾಶವಾದ ಹಾಗೆ ಯೇಸು ಬರುವ ಸಮಯದಲ್ಲಿ ಯೇಸುವನ್ನ ನಂಬದೇ ಇರೋರು ಕೂಡ ನಾಶವಾಗ್ತಾರೆ. ಆದಿಕಾಂಡದಲ್ಲಿ ಮೂರನೇ ಮುಖ್ಯವಾದ ವಚನ ಆದಿಕಾಂಡ 12:1-3, ದೇವರು ಅಬ್ರಹಾಮನನ್ನು ಕರೆಯುವಂಥದ್ದು ಏನಂತ, ಅಬ್ರಹಾಮನೇ ನಿನ್ನ ತಂದೆಯ ಮನೆಯಿಂದ ಹೊರಗಡೆ ಬಾ, ನಿನ್ನ ಸ್ವದೇಶದಿಂದ ಹೊರಗಡೆ ಬಾ, ನಿನ್ನ ಬಂಧು ಬಳಗದಿಂದ ಹೊರಗಡೆ ಬಾ, ನಾನು ಹೇಳೋ ದೇಶಕ್ಕೆ ಹೋಗು. ಆಮೇ ನಾನು ಹೇಳೋ ಜಾಗ, ನಾನು ಹೇಳೋ ದೇಶ ಅದು ದೇವರ ರಾಜ್ಯ. ನೀನು ನಿನ್ನ ತಂದೆ, ಯಾರು ನಿನ್ನ ತಂದೆ? ಸೈತಾನ ತಾನೇ. ದೇವರ ವಾಕ್ಯ ಏನ್ ಹೇಳುತ್ತೆ ನಮಗೆ? ಸೈತಾನ ನಿಮ್ಮ ತಂದೆ ಅಂತ. ಇವತ್ತು ಅದೇ ವಚನ ಅಬ್ರಹಾಮನು ಕೊಟ್ಟ ವಾಗ್ದಾನ ನಿನಗೂ ನಾನು ಕೊಡೋದಾದ್ರೆ, ನಾವು ನಮ್ಮ ತಂದೆಯ ಮನೆಯನ್ನು ಬಿಟ್ಟು ಬರಬೇಕು, ನಮ್ಮ ತಂದೆಯ ದೇಶವನ್ನು ಬಿಟ್ಟು ಬರಬೇಕು. ಅದು ಸೈತಾನನ ರಾಜ್ಯ, ಸೈತಾನನ ರಾಜ್ಯವನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು. ಅಲ್ಲಿರುವಂಥ ಬಂಧು ಬಳಗ ವಿಗ್ರಹಾರಾಧನೆ ಮಾಡಿಕೊಂಡು ನಮ್ಮನ್ನು ಇನ್ನೂ ಪಾಪ ಶಾಪಗಳಲ್ಲಿ ನಡೆಸ್ತಾ ಇರುವಂತಹ ಬಂಧು ಬಳಗಗಳನ್ನು ಬಿಟ್ಟು ನಾವು ದೇವರು ಹೇಳುವಂಥ ದೇವರ ರಾಜ್ಯ, ದೇವರ ಸನ್ನಿಧಿಗೆ ನಾವು ಬರಬೇಕು. ಆಮೇನ್. ಆಗ ಮಾತ್ರನೇ ನಾವು ಆಶೀರ್ವಾದ ನಿಧಿಯಾಗಿರ್ತೇವೆ, ಆಗ ಮಾತ್ರನೇ ನಮ್ಮ ಮೂಲಕ ಅನೇಕ ಜನಾಂಗಗಳು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಈ ವಚನಗಳನ್ನು ನಾವು ಇಟ್ಕೋಬೇಕು ಆದಿಕಾಂಡದಿಂದ. ಎರಡನೇದಾಗಿ ವಿಮೋಚನ ಕಾಂಡ ಬರುವಾಗ ವಿಮೋಚನ ಕಾಂಡದಿಂದ ನಾವು ಏನು ಇಟ್ಕೋಬೇಕು ಅಂತ ದೇವರು ಹೇಳ್ತಿದ್ದಾರೆ. ವಿಮೋಚನ ಕಾಂಡದಲ್ಲಿ ಆಗಲೇ ಹೇಳಿದಾಗೆ ವಿಮೋಚನ ಕಾಂಡ 3:18 ತುಂಬ ಮುಖ್ಯವಾದ ವಚನ. ಈ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಬಲಿಯನ್ನು ಕೊಡಬೇಕು, ಯಜ್ಞಗಳನ್ನು ಸಮರ್ಪಿಸಬೇಕು ಅನ್ನುವಂಥದ್ದನ್ನು ದೇವರು ಪದೇ ಪದೇ ಹೇಳ್ತಾ ಇದ್ದಾರೆ. ಐಗುಪ್ತ ದೇಶಕ್ಕೆ ಮೋಶೆ ಹೋಗಿ ಇಸ್ರಾಯೇಲ್ಯರನ್ನು ಬಿಡಿಸ್ಕೊಂಡು ಬಂದಿದ್ದು ಇದೇ ರಕ್ತದ ಬಲಿ ಮೂಲಕ. ಆಮೇ ರಕ್ತದ ಬಲಿ ಮೂಲಕನೇ ಅವರು ಆ ರಕ್ತವನ್ನು ಅವರೆಲ್ಲ ಬಾಗಿಲುಗಳಿಗೆ ನಿಲುವುಗಳಿಗೆ ಹಚ್ಚೋದ್ರ ಮೂಲಕನೇ ಅವರ ಮನೆಗಳಲ್ಲಿ ಸಾವು ಸಂಭವಿಸಲಿಲ್ಲ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದರೆ ಎಂಬುದಾಗಿ ನಾವು ನೀನು ನಾನು ಸೈತಾನ ಪಾಪ ನರಕಕ್ಕೆ ಸೂಚನೆ ಆಗಿರುವಂತ ಐಗುಪ್ತದಿಂದ ಹೊರಗಡೆ ಬರಬೇಕು ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರನೇ ಸಾಧ್ಯ. ಆ ಒಂದು ಮನೆಗೆ ರಕ್ತವನ್ನು ಹಚ್ಚಿದ್ರು ಅಂತ ಹೇಳಿದ್ರು, ನಿನ್ನ ಜೀವನಕ್ಕೆ ಯೇಸುವಿನ ರಕ್ತನೇ ಆಧಾರ. ಒಂದು ವೇಳೆ ಯೇಸುವಿನ ರಕ್ತದಿಂದ ನೀನು ತೊಳೆಯಲ್ಪಟ್ಟಿಲ್ಲ ಅಂದ್ರೆ ನಾವು ಸಾಯಲೇಬೇಕಾಗತ್ತೆ. ಯೇಸುವಿನ ರಕ್ತ ಇಲ್ದಿರುವಂತ ಐಗುಪ್ತರ ಎಲ್ಲರ ಮನೆಗಳಲ್ಲಿ ಸಾವಾಗಿತ್ತು ಅಂತ ವಾಕ್ಯ ಹೇಳುತ್ತೆ. ಯೇಸು ಇಲ್ದಿರುವಂತವರ ಎಲ್ಲರ ಜೀವನದಲ್ಲಿ ಖಂಡಿತ ನಿತ್ಯ ಮರಣ ಅನ್ನೋದು ಬಂದೇ ಬರುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ವಿಮೋಚನ ಕಾಂಡ 2:5 5:1-46 ತನಕ ಏನಿದೆ ಅಂತ ಹೇಳಿದ್ರೆ ಒಂದು 10 ಅದ್ಭುತಗಳು ಅಲ್ಲಿ ನಡೆಯೋದನ್ನ ನಾವು ನೋಡ್ತೇವೆ. ಮೋಶೆ ಐಗುಪ್ತ ದೇಶಕ್ಕೆ ಹೋಗಿ 10 ಅದ್ಭುತಗಳನ್ನ ಆ ಒಂದು ಐಗುಪ್ತ ದೇಶದಲ್ಲಿ ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಸೈತಾನನ ಕಾರ್ಯಗಳನ್ನ, ಕತ್ತಲೆಯ ಕಾರ್ಯಗಳನ್ನ, ವಿಗ್ರಹಾರಾಧನೆಯ ಶಕ್ತಿಗಳನ್ನ ಮುರಿಯೋದಾಗಿದೆ. ಆಮೇನ್. ಮತ್ತೆ ವಿಮೋಚನ ಕಂಡ 14 ದೇವರು ವಾಗ್ದಾನ ಮಾಡ್ತಿರುವಂಥದ್ದು, ನೀವಲ್ಲ ಯುದ್ಧ ಮಾಡ್ಬೇಕಾದ್ರೆ ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ, ನೀವು ಭಯ ಪಡಬೇಡಿ ಅಂತ ಹೇಳುವಂತ ವಿಮೋಚನ ಕಂಡ 14:1-13 ನೋಡ್ತೀವಿ. ಮೂರನೇ ಮುಖ್ಯವಾದ ವಿಷಯವನ್ನು ನೋಡುವಾಗ ಯಾಜಕ ಕಾಂಡ. ಯಾಜಕ ಕಾಂಡ ಅಂದ್ರೆ ಏನ್ ನೆನಪಾಗ್ಬೇಕು ನಮಗೆ? ಮೊದಲನೇದಾಗಿ ನೆನಪಾಗ್ಬೇಕಾಗಿರೋದು ಮಂಜೂಷ ಪೆಟ್ಟಿಗೆ. ಆಮೇ ಯಾಜಕ ಕಾಂಡ, ಯಾಜಕರಿಗೆ ದೇವರು ಕೊಟ್ಟಂತದ್ದೇನು? ಮಂಜೂಷ ಪೆಟ್ಟಿಗೆಯನ್ನು ಕೊಟ್ಟರು. ಆ ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ವಾಕ್ಯ ಇತ್ತು. ನಿನ್ನ ಜೀವನ, ನಿನ್ನ ಹೃದಯವೆಂಬ ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ವಾಕ್ಯ ಇರೋದು ತುಂಬಾ ಮುಖ್ಯವಾಗಿದೆ. ಏನೇನೋ ಇಟ್ಕೊಳ್ಳೋದಕ್ಕಲ್ಲ ನಮ್ಮ ಹೃದಯ ಇರೋದು, ಲೋಕದ ವಿಷಯಗಳನ್ನೆಲ್ಲ ತುಂಬಿಕೊಳ್ಳೋಕ್ಕಲ್ಲ ಇರೋದು, ದೇವರ ವಾಕ್ಯಗಳನ್ನು ಇಟ್ಕೊಳ್ಳೋದಕ್ಕೆ. ಕಳೆದ ವಾರ ಕೂಡ ನಾನು ವಾಕ್ಯ ಹೇಳ್ತಾ ಇದ್ದೆ. ಆ ಕಾಲದಲ್ಲಿ ಕಲ್ಲಿನ ಬಂಡೆಗಳ ಮೇಲೆ ಏನ್ ಮಾಡ್ತಿದ್ರು? ದೇವರ ವಾಕ್ಯವನ್ನ ಕೆತ್ತತಾ ಇದ್ರು ಅಂತ ಹೇಳಿದೆ. ಈಗ ನಾವು ಯೇಸುವಿನ ವಾಕ್ಯಗಳ ನಮ್ಮ ಹೃದಯವೆಂಬ ಅಲಿಗೆಗಳ ಮೇಲೆ ಕೆತ್ಕೋಬೇಕು ಅಂತ ಹೇಳಿದೆ. ಎಂದಿಗೂ ಅಳಿಸು ಹೋಗದ ಹಾಗೆ ಬಲವಾಗಿ ನಮ್ಮ ಹೃದಯದಲ್ಲಿ ನೆನಪಿರುವಂತೆ ಅದನ್ನ ಇಟ್ಕೋಬೇಕು. ದೇವರ ನಾಮ ಸ್ತೋತ್ರವಾಗಿ ಮಂಜೂಷ ಪೆಟ್ಟಿಗೆ. ಎರಡನೇದಾಗಿ ಯಾಜಕ ಕಾಂಡದಲ್ಲಿ ನೋಡೋದು 3 ಹಬ್ಬಗಳು.
ಈಗಾಗಲೇ ನಾನು ಪರಿಚಯದಲ್ಲಿ ಹೇಳಿದ ಹಾಗೆ ಪಸ್ಕ ಹಬ್ಬ, ಪಂಚಶತಮದ ಹಬ್ಬ ಮತ್ತು ಗುಡಾರಗಳ ಹಬ್ಬ ಅನ್ನುವಂಥದ್ದು ಕೇವಲ ಯೇಸು ಕ್ರಿಸ್ತನಿಗೆ, ಕೇವಲ ದೇವರ ರಾಜ್ಯಕ್ಕೆ, ಕೇವಲ ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅತಿ ಪ್ರಾಮುಖ್ಯವಾದದ್ದು. ಹಬ್ಬ ಕೊಟ್ಟಿರೋದು ತಿಂದು ಕುಡಿದು ಮಜಾ ಮಾಡೋಕ್ಕಲ್ಲ. ಇವತ್ತೇ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೀವಿ, ಒಂದು ಹಬ್ಬ ಬಂದರೆ ಒಂದು ದಿನ ಬರ್ತಾರೆ, ತಿಂತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ, ಕುಣಿದಾಡ್ಕೊಂಡು ಅಲ್ವಾ ಮಾರನೇ ದಿನ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಡ್ತಾರೆ. ಹಬ್ಬ ಅಂದರೆ ಅದಲ್ಲ ಅರ್ಥ, ಜೀವನ ಪೂರ್ತಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಆಮೇಲೆ ಕ್ರಿಸ್ಮಸ್ ಹಬ್ಬ ಅಂದರೆ ಏನೋ ಡಿಸೆಂಬರಲ್ಲಿ 25ನೇ ತಾರೀಕು ಬರುವಂಥ ಹಬ್ಬ, ಒಂದಿನ ಬರೋದು ತಿಂದು ಕುಡಿದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಡೋದಲ್ಲ. ಜೀವನ ಪೂರ್ತಿ ಯೇಸು ನನಗೋಸ್ಕರ ಹುಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳೋದು. ಆಮೇಲೆ ಆ ವರ್ಷ ಪೂರ್ತಿ ಯೇಸು ನಮಗೋಸ್ಕರ ಹುಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳೋದಕ್ಕೇನೆ ಆ ಹಬ್ಬಗಳನ್ನು ದೇವರು ಕೊಟ್ಟಿರೋದು ಎಂಬುದಾಗಿ ನೋಡ್ತೀವಿ. ಮತ್ತು ಯಾಜಕ ಕಡೆಯಲ್ಲಿ ಮೂರನೇ ಮುಖ್ಯವಾದ ವಿಷಯ ಅಂದರೆ ದೇವದರ್ಶನ ಗುಡಾರ. ದೇವರು ಮೋಶೆ ಮೂಲಕ ದೇವದರ್ಶನ ಗುಡಾರವನ್ನು ಕಟ್ಟಿಸ್ತಾರೆ. ದೇವರ ಮಕ್ಕಳಾಗಿರೋರು ದೇವದರ್ಶನ ಗುಡಾರಕ್ಕೆ ಹೋಗಲೇಬೇಕಾಗಿ ಬಂತು. ದೇವರ ಮಕ್ಕಳು ಕೂಡಿ ಬರೋದಕ್ಕಾಗಿಯೇ ಆ ದೇವದರ್ಶನ ಗುಡಾರ ಅಂತ ಹಳೆ ಒಡಂಬಡಿಕೆಯಲ್ಲಿ ಕಟ್ಟಲ್ಪಟ್ಟಿದ್ದು. ಇವತ್ತು ದೇವರ ಸಭೆ, ದೇವರ ಸಭೆಯಲ್ಲಿ ನಾವು ಹೋಗಬೇಕು, ದೇವರನ್ನು ಆರಾಧನೆ ಮಾಡಬೇಕು. ಆಮೇ ನಾಲ್ಕನೇ ಮುಖ್ಯ ವಿಷಯವನ್ನು ನೋಡುವಾಗ ಅರಣ್ಯಕಾಂಡ ಪುಸ್ತಕವನ್ನು ನೋಡಿ, ಅರಣ್ಯಕಾಂಡವನ್ನು ನೋಡುವಾಗ ನಾವು ಏನನ್ನು ನೆನಪಿಸ್ಕೋಬೇಕು, ಅನೇಕ ವಿಷಯಗಳಿದ್ದರೂ ಕೂಡ ನಾನು ಹೇಳ್ತಿರೋದು ಅತಿ ಪ್ರಾಮುಖ್ಯವಾಗಿ ನೀನು ಈ ವಿಷಯಗಳನ್ನು ಬಿಟ್ಟರೆ ಆ ಪುಸ್ತಕದಿಂದ ನೀನು ಏನೇ ಇಟ್ಕೊಂಡ್ರೂ ಕೂಡ ಪ್ರಯೋಜನ ಇಲ್ಲ. ಅಷ್ಟು ಅತಿ ಪ್ರಾಮುಖ್ಯವಾದದನ್ನು ಇಟ್ಕೊಳ್ಬೇಕು ಅಂತ ನಾನು ಹೇಳ್ತಿರೋದು. ವಿಮೋಚನೆ ಈ ಒಂದು ಅರಣ್ಯಕಾಂಡದಿಂದ ನೀನು ಏನು ತಿಳ್ಕೋಬೇಕು? ಅರಣ್ಯಕಾಂಡವನ್ನು ನೀವು ಓದು ನೋಡಿದ್ರೆ ಬರೀ ಲೆಕ್ಕಪತ್ರಗಳಿರುತ್ತೆ, ಯಾವ್ಯಾವ ಕುಲದಿಂದ ಎಷ್ಟೆಷ್ಟು ಜನರನ್ನು ಆರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು, ಆ ಯುದ್ಧಕ್ಕೆ ಹೋಗುವಂಥ ಯವನಸರು ಈ ಕುಲದಿಂದ ಎಷ್ಟು ಜನ, ಈ ಕುಲದಿಂದ ಎಷ್ಟು ಜನ ಅಂತ ಹೇಳ್ಬಿಟ್ಟು ಅಲ್ಲಿ ಬರೀ ಲೆಕ್ಕಗಳಿರುತ್ತೆ. ನೀವು ಪ್ರಾರಂಭದಲ್ಲೆಲ್ಲ ನೋಡುವಾಗ ಅದು ಏನನ್ನ ಸೂಚಿಸುತ್ತೆ ಅಂದರೆ ಆರಿಸಲ್ಪಟ್ಟವ್ರನ್ನ ಸೂಚಿಸುತ್ತೆ. ಆಮೇ ಆಮೇ ಈಗ ನಿಮ್ಮೂರಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಎಷ್ಟೋ ಜನ ಇದ್ರೂ ಕೂಡ ನೀನು ಇಲ್ಲಿ ಕೂತಿದ್ದೀಯ ಅಂದರೆ ದೇವರು ಆರಿಸಿಕೊಂಡಿರುತ್ತಾನೆ. ಆಮೇ ದೇವರೇ ನಮ್ಮನ್ನು ಆರಿಸ್ಕೊಂಡಿರೋದು. ಆ ಒಂದು ಅರಣ್ಯಕಾಂಡ ನಮ್ಗೆ ಸೂಚಿಸೋದೇ ಅದೇ. ಹೇಗೆ ಅಲ್ಲಿ ಸೈನಿಕರನ್ನ ಆರಿಸ್ಕೊಳ್ತಿದ್ರೋ ಹಾಗೆ ದೇವರು ಇವತ್ತು ನಮ್ಮನ್ನ ಆತ್ಮಿಕ ಸೈನಿಕರನ್ನಾಗಿ ಆರಿಸ್ಕೊಂಡಿದ್ದಾರೆ ಅನ್ನೋದನ್ನ ನೆನಪಿಸ್ಕೋಬೇಕು. ಹಾಗೇನೆ ಅರಣ್ಯಕಾಂಡ 14:1 ಅದರಲ್ಲ ನೋಡುವಾಗ ಎಷ್ಟೊಂದು ದೊಡ್ಡ ಅದ್ಭುತ ಅಲ್ಲಿ ನಡೆಯುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ ಒಂದು 12 ಗೂಢಾಚಾರಿಗಳನ್ನು ಆರಿಸ್ಕೊಂಡು ಕಳಿಸುವಂಥದ್ದು. ಆರಿಸಿಕೊಳ್ಳುವುದು ಅರಣ್ಯಕಾಂಡ ಆದರೆ ನೀನು ನಾನು ಆರಿಸಲ್ಪಟ್ಟವರು, ದೇವರೇ ನಮ್ಮನ್ನು ಆರಿಸ್ಕೊಂಡಿರುವಂಥದ್ದು. ಈಗ ಮೋಶೆ ಆರಿಸ್ಕೊಂಡಿದ್ದ ಅಲ್ಲಿದ್ದಂಥ ಯವನಸರನ್ನು, ಅಲ್ಲಿದ್ದಂಥ ಯುದ್ಧ ಮಾಡಲಿಕ್ಕೆ ಶಕ್ತರಾಗಿರುವಂಥವ್ರನ್ನ ಮೋಶೆ ಆರಿಸ್ಕೊಂಡು, ಅವರಾಗವರೇ ನಾನು ಬರ್ತೀನಿ ಅಂತ ಯಾರು ಬಂದು ಹೇಳಲಿಲ್ಲ. ಮೋಶೆ ಯಾರನ್ನ ಆರಿಸ್ಕೊಂಡ್ರು ಅವ್ರು ಮಾತ್ರ ಆರಿಸಲ್ಪಟ್ರು, ಅವ್ರ ಹೆಸರುಗಳು ಮಾತ್ರ ಬರೆಯಲ್ಪಟ್ರು. ಹಾಗೆ ಇಲ್ಲಿರುವಂಥ ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟಿದ್ದೀವಿ ಅನ್ನೋ ನಂಬಿಕೆ ನಿನಗಿರಬೇಕು. ಅರಣ್ಯಕಾಂಡ ಅದನ್ನೇ ನಮಗೆ ಸೂಚಿಸುತ್ತೆ. ಮತ್ತು ಈ ಸೈನ್ಯವನ್ನು ದೇವರು ಯಾಕೆ ಆರಿಸ್ಕೊಳ್ಳೋಕೆ ಹೇಳಿದ್ರು ಅಂದರೆ ಮೂರನೇದಾಗಿ ಲೋಕವನ್ನು ಜಯಿಸೋದಕ್ಕೆ. ಈಗ ಇವರು ಯೋರ್ದನ್ ಹೊಳೆ ಈಚೆ ಇದ್ದಾರೆ ಇಸ್ರಾಯೇಲರು, ಅವರು ಯೋರ್ದನ್ ಹೊಳೆನ ದಾಟಿ ಕಾನಾನ್ ದೇಶಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಕಾನಾನ್ ದೇಶದ ಮೇಲೆ ಯುದ್ಧ ಮಾಡಬೇಕು. ಅಲ್ಲಾಗಲೇ 7 ಬಲಿಷ್ಠ ಕುಲಗಳಿತ್ತು ಅಲ್ಲಿ, ಅವ್ರನ್ನೆಲ್ಲರನ್ನ ಯುದ್ಧ ಮಾಡಿ ಗೆಲ್ಲಬೇಕು, ಆ ಒಂದು ಕಾನಾನ್ ದೇಶವನ್ನು ಸ್ವಾಧೀನ ಮಾಡ್ಕೋಬೇಕು. ಇವತ್ತು ದೇವ್ರು ನಿನ್ನನ್ನು ನನ್ನನ್ನು ಏನು ಆರಿಸ್ಕೊಂಡಿದ್ದಾರೆ ಅಂದರೆ ಸೈತಾನನ ಮೇಲೆ, ದುರಾತ್ಮಗಳಿಗೆ ಯುದ್ಧ ಮಾಡಬೇಕಾಗಿದೆ. ನಾವು ಸೈತಾನನ ಕೈಯಲ್ಲಿರುವಂಥ ಜನರನ್ನ, ಮೂಢ ನಂಬಿಕೆಯ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುವಂಥ ಜನರನ್ನ ದೇವರ ಸೈನಿಕರಾಗಿ ನಾವು ಹೋಗಿ ಬಿಡಿಸ್ಬೇಕಾಗಿದೆ. ಆಮೇನ್ ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ನಾವು 5 ನೋಡ್ತಾ ಇರುವಂಥದ್ದು ಧರ್ಮೋಪದೇಶ ಕಾಂಡ. ಏನು ಸೂಚಿಸುತ್ತೆ ಈ ಧರ್ಮೋಪದೇಶ ಕಾಂಡ? ಏನು ಮುಖ್ಯವಾಗಿ ಇಟ್ಕೋಬೇಕು ಇದರಲ್ಲಂದ್ರೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು ಅಂತ ಸೂಚಿಸುತ್ತೆ. ಆಮೇ ಧರ್ಮೋಪದೇಶ ಕಾಂಡ 6 ನಾವು ನೋಡುವಾಗ ಮೋಶೆ ಹೇಳುವಂಥದ್ದು, ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಮಕ್ಕಳ ಒಂದು ಹೃದಯದಲ್ಲಿ ಮುದ್ರೆ ಮಾಡಬೇಕು, ಅವರ ಹಣೆಗೆ ಕಟ್ಟಬೇಕಿದ್ದನ್ನು.
ಅವರ ಕೈಗಳಿಗೆ ಕಟ್ಟಬೇಕು ಈ ವಾಕ್ಯಗಳನ್ನ, ನಿಮ್ಮ ಮನೆ ಬಾಗಿಲುಗಳಿಗೆ ನಿಲುವುಗಳಿಗೆ ಇದನ್ನ ಹಚ್ಕೋಬೇಕು, ಬರಿಬೇಕಲ್ಲಿ. ನೀವು ಹೊರಗಡೆ ಹೋದ್ರು ಮನೆಗೆ ಬಂದರು ದೇವರ ವಾಕ್ಯಗಳಿಂದ ನೆನಪಾಗಬೇಕು ಎಂಬುದಾಗಿ. ಆಮೇ ಅಂದರೆ ದೇವರ ವಾಕ್ಯಗಳನ್ನ ಮುದ್ರೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳಿ ಈ ಒಂದು ಧರ್ಮೋಪದೇಶ ಕಾಂಡ ನಮಗೆ ಸೂಚಿಸುತ್ತೆ. ಇಡೀ ಧರ್ಮೋಪದೇಶ ಕಾಂಡ ಮೋಶೆ ಮತ್ತೊಂದ್ಸಲಿ ಹೇಳ್ತಾ ಇರೋದು, ನೀವು ಓದಿ ನೋಡಿ ಬೇಕಾದ್ರೆ ಧರ್ಮೋಪದೇಶ ಕಾಂಡವನ್ನ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡದಲ್ಲಿ ಏನೆಲ್ಲ ನಡೆದಿದೆಯೋ ಅದನ್ನೆಲ್ಲ ಮತ್ತೆ ಒಂದ್ಸಲಿ ಮೋಶೆ ಇಸ್ರಾಲರಿಗೆ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಐಗುಪ್ತ ದೇಶವನ್ನು ಬಿಟ್ಟು ಬಂದರಲ್ಲಿ ಅನೇಕ ಜನರು ಸತ್ತೋಗಿದ್ದಾರೆ, ವಯಸ್ಸಾಗಿ ಸತ್ತೋಗಿದ್ದಾರೆ, ದೇವರ ವಿರುದ್ಧವಾಗಿ ಮಾತಾಡಿ ಸತ್ತೋಗಿದ್ದಾರೆ, ನಂಬಿಕೆ ಇಲ್ಲದೆ ಸತ್ತೋಗಿದ್ದಾರೆ. ಅಲ್ಲಿದ್ದಂಥವರು ಯೌವನಸ್ಥರು, ಐಗುಪ್ತ ದೇಶವನ್ನು ಬಂದದ್ದು, ಐಗುಪ್ತ ದೇಶದಲ್ಲಿ ನಡೆದಂಥ ಅದ್ಭುತಗಳು ಅವ್ರು ಯಾರು ನೋಡಿಲ್ಲ. ಅವನು ಕೆಂಪು ಸಮುದ್ರ ಎರಡಾಗಿದ್ದು ಅವ್ರು ನೋಡಿಲ್ಲ, ದೇವರ ಅನೇಕ ಅದ್ಭುತಗಳನ್ನು ಅವ್ರು ನೋಡಿಲ್ಲ. ಅದಕ್ಕೋಸ್ಕರ ಮೋಶೆ ಆ ಒಂದು ಯೌವನ ಮಕ್ಕಳ ಜೊತೆ ಈ ಒಂದು ಧರ್ಮೋಪದೇಶವನ್ನು ಮಾಡ್ತಿರೋದು. ಆಮೇ ಧರ್ಮೋಪದೇಶ ಉಪದೇಶ ಮಾಡ್ತಿರುವಂಥದ್ದು ಧರ್ಮೋಪದೇಶಗಳ ಒಂದರಿಂದ ನೀವು ಓದ್ ನೋಡಿ ಏನೇ ನಡೀತು, ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ನಡೀತು ಅಂತ ಹೇಳ್ಬಿಟ್ಟು ಮೋಶೆ ಒಂದೊಂದಾಗಿ ಅಲ್ಲಿರುವಂಥ ಮಕ್ಕಳಿಗೆ ಹೇಳ್ಕೊಡ್ತಿರ್ತಾನೆ. ನಾನು ನೀನು ಕೂಡ ಅಷ್ಟೆ ದೇವರ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಮುದ್ರೆ ಮಾಡಬೇಕು ಅಂದರೆ ಸತ್ಯವನ್ನು ಪದೇ 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 ಹೇಳಬೇಕು ಅವ್ರಿಗೆ. ಸೈತಾನನು ಸುಳ್ಳನ್ನು ಪದೇ ಪದೇ ಹೇಳಿ ಅದೇ ಸತ್ಯ ಅಂತ ನಂಬೋ ಥರ ಮಾಡಿಬಿಟ್ಟಿದ್ದಾನೆ. ಇವತ್ತೇ ನಮ್ಮ ಸುತ್ತಲೂ ವಿಗ್ರಹಗಳಿದೆ, ಇದೇ ದೇವರು ಇದೇ ದೇವರು ಇದೇ ದೇವರು, ಇದನ್ನು ನಂಬಿದ್ರೆ ನೀನು ಒಳ್ಳೇದಾಗುತ್ತೆ, ಇದಕ್ಕೆ ಈ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಹೇಳಿ 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 ಜನರೆಲ್ಲ ಮುದ್ರೆ ಆಗಿಬಿಟ್ಟಿದೆ. ಅದಕ್ಕೆ ಆಟೋಮೆಟಿಕ್ ಆಗಿ ಯಾವುದೇ ಒಂದು ವಿಗ್ರಹವನ್ನು ನೋಡಿದ್ರು, ಯಾವುದೇ ಒಂದು ದೇವಸ್ಥಾನವನ್ನು ನೋಡಿದ್ರು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಜನ ಹೋಗ್ತಿದ್ದಾರೆ. ಯಾಕಂದ್ರೆ ಅವ್ರ ಹೃದಯದಲ್ಲಿ ಇದು ದೇವರು ಅಂತ ಮುದ್ರೆ ಮಾಡಿಬಿಟ್ಟಿದ್ದಾರೆ ಸೈತಾನ. ಸುಳ್ಳಲ್ಲ ಹೇಳಿ ಹೇಳಿ ನಾವು ಯೇಸು ಬಗ್ಗೆ ಪದೇ ಪದೇ ಹೇಳಿಲ್ಲ ಅಂದ್ರೆ, ಯೇಸು ಕ್ರಿಸ್ತನ್ ಯಾರು ಏನು ಯಾಕೆ ನಾವು ಯೇಸುಗಾಗಿ ಜೀವಿಸ್ಬೇಕು ಅನ್ನೋದನ್ನ ಹೇಳಿಲ್ಲ ಅಂದ್ರೆ ಅದು ಮುದ್ರೆ ಆಗಲ್ಲ ಹೃದಯದಲ್ಲಿ. ಯೇಸುವಾಮಿನ ಹೇಳಿದಾರಲ್ಲ, ದೇವರ ವಾಕ್ಯವನ್ನು ನಾವು ಸಾರುವಾಗ ಏನೋ ದಾರಿ ಮಗ್ಲಲ್ಲಿ ಬಿದ್ದ ಬೀಜದ ತರ ಇರುತ್ತೆ ಅನೇಕರ ಜೀವನದಲ್ಲಿ. ಚರ್ಚಿಂದ ಹೊರಗಡೆ ಹೋದ ತಕ್ಷಣ ಮರ್ತೋಗ್ತಾರೆ ಇವತ್ತು ದೇವರು ಏನ್ ಮಾತಾಡೋದು ನಮ್ಮ ಹತ್ರ ಅಂತ ಹೇಳಿ. ನಾವೆಲ್ಲರೂ ದೇವ್ರ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ಬೇಕಾಗಿದೆ. ಅದಕ್ಕೇನೆ ದೇವ್ರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳೋದು. ಇದು ದೇವ್ರ ವಾಕ್ಯ, ನಿನಗೋಸ್ಕರ ದೇವ್ರು ಮಾತನಾಡ್ತಿರುವಾಗ ಏನಿದನ್ನ ಕಲಿಬೇಕು, ಏನ್ ಇಟ್ಕೋಬೇಕು ಅನ್ನೋದನ್ನ ನೀನು ಯೋಚನೆ ಮಾಡಬೇಕು. ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಕೇಳಬೇಕು. ಆಮೇ ಎರಡನೇದಾಗಿ ಏನ್ ನೀನ್ ದೇವ್ರ ವಾಕ್ಯ ಇಟ್ಕೊಂಡಿರ್ತೀಯ ಅದು ಬೇರು ಬಿಡಬೇಕು ಅಂತ ಹೇಳಿ. ಆಳವಾಗಿ ದೇವರಲ್ಲಿ ಬೇರು ಬಿಡಬೇಕು. ನೀನು ಎಷ್ಟು ಬೇರು ಬಿಡ್ತೀಯೋ ಅಷ್ಟು ಬಲವಾಗಿರುತ್ತೆ ಮರ ಅಲ್ವಾ. ಒಂದು ಮರ ಎಷ್ಟು ಆಳವಾಗಿ ಬೇರು ಬಿಡುತ್ತೋ ಮೇಲೆ ಅಷ್ಟು ಬಲವಾಗಿರುತ್ತೆ. ಎಷ್ಟೇ ಗಾಳಿ ಬೀಸಿದ್ರು ಅದು ಬೀಳಲ್ಲ. ಒಂದು ವೇಳೆ ಬೇರು ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಾಳಿ ಬೀಸಿದ್ರು ಕೂಡ ಬೇರು ಸಮೇತ ಕಿತ್ಕೊಂಡು ಬೀಳುತ್ತೆ. ನಿನ್ನ ಜೀವನನು ಅಷ್ಟೇ. ದೇವ್ರ ವಿಷಯ ಗೊತ್ತು ಅನ್ನೋದಲ್ಲ, ದೇವ್ರ ವಿಷಯ ನನ್ನ ಹೃದಯದಲ್ಲಿ ಇದೆ ಅಂತ ಅಲ್ಲ, ಅದು ಸತ್ಯ ಅಂತ ತಿಳ್ಕೊಂಡು ಅದರಲ್ಲಿ ಬಲವಾಗಿ ನಂಬಿಕೆ ಎಂಬ ಬೇರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ದೇವ್ರ ವಾಕ್ಯ ಹೇಳುತ್ತಲ್ಲ ಮತ್ತೆ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ ನಾವು ನೋಡುವಾಗ ಈ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯದೇ ಇರುವವನು ಉಸುಬಿನ ಮೇಲೆ ಮನೆ ಕಟ್ಟಿಕೊಂಡ ಹಾಗಿರ್ತಾನೆ. ಅದು ಗಾಳಿ ಬೀಸುವಾಗ ಮಳೆ ಬರುವಾಗ ಏನಾಗುತ್ತೆ, ದುಡುಂಬನೆ ಬಿದ್ದು ಬೀಳುತ್ತೆ, ಕಳಚಿ ಬೀಳುತ್ತೆ. ನಿನ್ನ ನನ್ನ ಜೀವನ ಕೂಡ ಹಾಗೆ ಆಗ್ಬಿಡುತ್ತೆ. ದೇವರ ವಾಕ್ಯವೆಂಬ ಒಂದು ಬುನಾದಿಯ ಮೇಲೆ, ಅಡಿಪಾಯದ ಮೇಲೆ ನಮ್ಮ ಜೀವಿತಗಳು ಕಟ್ಟಲ್ಪಟ್ಟಿಲ್ಲ ಅಂದರೆ, ಆಳವಾಗಿ ಬಲವಾಗಿ ನಾವು ಬೇರು ಬಿಟ್ಟಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಬಿದ್ದೋಗ್ತೀವಿ. ಮತ್ತು ದೇವರ ವಾಕ್ಯ ಮುದ್ರೆಯಾಗಿದೆ, ಅದರಲ್ಲಿ ನಾವು ಆಳವಾಗಿದ್ದೀವಿ ಅಂದರೆ ಏನು ಮಾಡಬೇಕು? ಮೂರನೇದಾಗಿ ಸ್ವಭಾವ, ನಮ್ಮ ಸ್ವಭಾವಗಳು ಬದಲಾಗಬೇಕು. ಒಳಗಡೆ ಯಾವ ಬೀಜ ಇದೆ ಅಂತ ನಮಗೆ ಗೊತ್ತಾಗಲ್ಲ, ಗೊತ್ತಾಗುತ್ತೆ. ಭೂಮಿ ಒಳಗಡೆ ಒಂದು ಬೀಜ ಇದೆ ಅಂತ ಹೇಳಿದ್ರೆ ಅದನ್ನು ಅದು ಯಾವ ಬೀಜ ಅಂತ ನಮಗೆ ಗೊತ್ತಾಗಲ್ಲ. ಅದು ಬೇರು ಬಿಡೋದು ಗೊತ್ತಾಗಲ್ಲ, ಬೇರು ಕೆಳಗಡೆ ಬಿಡೋದ್ರಿಂದ ಬೇರು ಎಷ್ಟು ಬಿಡ್ತಾ ಇದೆ ಗೊತ್ತಾಗಲ್ಲ ನಮಗೆ.
ಅದು ಯಾವ ಬೀಜ ಯಾವ ಫಲ ಅಂತ ಗೊತ್ತಾಗೋದು ಯಾವಾಗ? ಅದು ಮೊಳೆತು ಫಲ ಕೊಡೋ ಟೈಮಲ್ಲಿ ಅಲ್ವಾ? ನಿನ್ನ ಹೃದಯದಲ್ಲಿ ಏನ್ ತುಂಬಿಕೊಂಡಿದೀಯ ಅಂತ ಯಾರಿಗೂ ಗೊತ್ತಾಗಲ್ಲ. ನೋಡಕ್ ನೀನ್ ಚೆನ್ನಾಗಿರ್ಬೋದು, ನೋಡಕ್ ನೀನ್ ಚೆನ್ನಾಗಿ ಕಾಣ್ತಿರ್ಬೋದು, ನಿನ್ನ ಹೃದಯದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ? ನಿನ್ನ ಮಾತುಗಳಿಂದ ಗೊತ್ತಾಗುತ್ತೆ, ನಿನ್ನ ನಡತೆಯಿಂದ ಗೊತ್ತಾಗುತ್ತೆ, ನಿನ್ನ ಜೀವನದಿಂದ ಗೊತ್ತಾಗುತ್ತೆ, ನಿನ್ನ ಜೀವನ ಶೈಲಿಯಿಂದ. ನೀನು ಯಾವ ರೀತಿ ನಡ್ಕೊಳ್ತಿದ್ಯಾ, ಯಾವ ರೀತಿ ಒಬ್ಬನ ಪ್ರೀತಿಸ್ತೀಯಾ, ಯಾರ ಜೊತೆ ಹೇಗಿದೆಯಾ ಅನ್ನೋದ್ರ ಮೂಲಕ ಗೊತ್ತಾಗುತ್ತೆ ನಿನ್ನಲ್ಲಿ ಯಾವ ಬೇರಿದೆ, ಯಾವ ಬೀಜ ಇದೆ ಅಂತ ಹೇಳಿ. ಸೊ ಇಲ್ಲಿ ನಾವು ದೇವರ ವಾಕ್ಯ ಒಂದು ಬೀಜವನ್ನು ಬಿತ್ಕೊಂಡು ಆ ವಾಕ್ಯವನ್ನು ಬಲವಾಗಿ ಇಟ್ಕೊಂಡ್ರೆ ದೇವರ ಮಕ್ಕಳಾಗಿನೇ ನಮ್ಮ ಸ್ವಭಾವ ಬದಲಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳಗಡೆ ಇರೋದೇ ಹೊರಗಡೆ ಬರುತ್ತೆ ಅಂತ ವಾಕ್ಯ ಹೇಳುತ್ತೆ. ಧರ್ಮೋಪದೇಶ ಕಂಡ ಹೇಳುವಂಥದ್ದು ಈ ದೇವರ ವಾಕ್ಯಗಳನ್ನು ನಾವು ಬಲವಾಗಿ ಇಟ್ಕೋಬೇಕು. ಆಶೀರ್ವಾದಗಳು ತಾನಾಗೆ ಬರುತ್ತೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ಖಂಡಿತವಾಗ್ಲೂ ಕೂಡ ನಮಗೆ ಬೇಕಿರೋದೆಲ್ಲ ನಮ್ಮಿಂದ ಬರುತ್ತೆ. ಇದುವರೆಗೂ ದೇವರು ಎಲ್ಲವನ್ನ ಕೊಟ್ಟಿರೋ ದೇವರು. ಈ ಲೋಕದಲ್ಲಿ ಅನ್ಯ ಜನಕ್ಕೂ ಎಲ್ಲವನ್ನ ದೇವರು ಸಾಧಾರಣವಾಗಿ ಕೊಟ್ಟಿದ್ದಾರೆ. ಅವ್ರು ಒಳ್ಳೆಯವರಾದ್ರು ಕೆಟ್ಟವರಾದ್ರು, ಯೇಸು ನಂಬಿದ್ರು ನಂಬಿಲ್ಲಾದ್ರು, ದೇವರು ಸೃಷ್ಟಿ ಮಾಡಿರೋದನ್ನೇ ಎಲ್ಲರೂ ಅನುಭವಿಸ್ತಾ ಇರೋದು. ನಮ್ಮ ದೇವರು ಸೃಷ್ಟಿ ಮಾಡಿರೋದನ್ನೇ ಎಲ್ಲರೂ ಅನುಭವಿಸ್ತಾ ಇರೋದು. ಯಾಕಂದ್ರೆ ಎಲ್ಲರೂ ದೇವರಿಂದ ಸೃಷ್ಟಿ ಆದವರೇ. ಆದರೆ ನಮಗೆ ವಿಶೇಷವಾಗಿ ಅವರು ಕೊಡದೇ ಇರೋದು, ನಮಗೆ ಕೊಟ್ಟಿರೋದೇನು ಅಂದರೆ ಯೇಸು ಕ್ರಿಸ್ತನನ್ನು, ರಕ್ಷಣೆಯನ್ನು, ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವವನ್ನು. ಆಮೇನ್. ಹಾಗಾಗಿ ಈ ಸತ್ಯ ವಿಷಯಗಳನ್ನು ಹಿಡ್ಕೊಂಡು ಅದರಲ್ಲಿ ನಾವು ಬೇರು ಬಿಟ್ಟು ಅದಕ್ಕಾಗಿ ನಾವು ಜೀವಿಸೋಣ. ಮುಕ್ತಾಯದಲ್ಲಿ ನಾವು ನೋಡುವಾಗ 14:13-14 ಹೇಳುತ್ತೆ, ಧರ್ಮೋಪದೇಶ ಕಂಡ 28:13-14 ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣರಾಗಿರುವಿರೇ ಹೊರತು ಕೆಳಗಣರಾಗಿರುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ನಮ್ಮನ್ನು ದೇವರು ಶಿರಸ್ಸನ್ನಾಗಿ ಮಾಡ್ತಾನೆ, ಕೊಡೋರನ್ನಾಗಿ ಮಾಡ್ತಾನೆ. ನೀನು ಹೊರಗಡೆ ಹೋದರೂ ಆಶೀರ್ವಾದ, ಮನೆಗೆ ಬಂದರೂ ಆಶೀರ್ವಾದ, ನಿನ್ನ ಕೈ ಹಾಕೋ ಎಲ್ಲ ಕೆಲಸಗಳು ಆಶೀರ್ವಾದವಾಗಿರುತ್ತೆ ಅಂತಾನೆ ದೇವರು ಹೇಳ್ತಿದ್ದಾರೆ. ಯಾವಾಗ? ನೀನು ವಿಗ್ರಹ ಆರಾಧನೆ ಮಾಡದೇ ಇರುವಾಗ, ನೀನು ಲೋಕಾನುಸಾರ ನಡೆಯದೇ ಇರುವಾಗ, ನೀನು ದೇವರ ವಾಕ್ಯದಂತೆ ನಡೆಯುವಾಗ ಮಾತ್ರನೇ ಈ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇನ್. ಹಾಗಾಗಿ ವಾಕ್ಯಕ್ಕೆ ವಿಧೇಯರಾಗೋಣ, ನಾವು ಕೇಳುವಂಥ ವಾಕ್ಯಕ್ಕೆ ವಿಧೇಯರಾಗೋಣ. ಇಷ್ಟೊತ್ತು ಒಂದು 1/4 ಗಂಟೆ 3/4 ಗಂಟೆ ವಾಕ್ಯ ಕೇಳಿಬಿಟ್ಟು ಹೊರಗಡೆ ಹೋಗಿ ಅವಿಶ್ವಾಸಿಗಳ ಥರ ನಾವು ಬದುಕೋದು ಬೇಡ. ಹೊರಗಡೆ ಹೋಗಿ ನಂಬಿಕೆ ಇಲ್ದಿರೋರಾಗಿ ಬದುಕೋದು ಬೇಡ. ದೇವ್ರು ಹೇಳ್ತಿರುವಂಥ ಮಾತುಗಳನ್ನು ನಾವು ನಂಬಿಕೆ ಇಟ್ಟು ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಆಮೇ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದೊಂದಿಗೆ ವಾಕ್ಯದಲ್ಲಿ ವಿಧೇಯರಾಗಿರಿ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನಾವು ಇವತ್ತು ನೋಡಿದ್ವಿ. ಇಲ್ಲಿರುವಂಥ ಎಲ್ಲ ನಿನ್ನ ಮಕ್ಕಳು, ಮತ್ತು ಈ ಯೂಟ್ಯೂಬ್ ಮೂಲಕ ಕೇಳ್ತಿರುವಂಥ ಎಲ್ಲ ನಿನ್ನ ಮಕ್ಕಳು ಕೇಳುತ್ತಿರುವಂಥ ಈ ಮಾತುಗಳ ಪ್ರಕಾರ ಜೀವಿಸಲಿಕ್ಕೆ, ಈ ನಿಮ್ಮ ಸತ್ಯ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಮುದ್ರೆಯಾಗುವಂತೆ, ಬೇರು ಬಿಡುವಂತೆ, ನಿಮ್ಮ ವಾಕ್ಯಗಳ ಸ್ವಭಾವ ನಮ್ಮಲ್ಲಿ ಉಂಟಾಗಲಿಕ್ಕಾಗುವಂತೆ ಸಹಾಯ ಮಾಡಿ. ದೇವರೇ, ಈ ವಾರ ಪೂರ್ತಿ ಕೇಳಿರುವಂಥ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.